ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ ಇಂದು ಈ ದಿನ ಎಫ್ಎಂಸಿ ಕಂಪನಿಯ ವತಿಯಿಂದ ಹತ್ತಿ ಒಂದು ಬೆಳೆಯ ತರಬೇತಿ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಆಗಮ ನೋಡ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಕೃಷಿ ವಿಜ್ಞಾನಿಗಳಿಗೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಎಫ್ಎಂಸಿ ಕಂಪನಿಯ ವತಿಯಿಂದ ಹೃತ್ಪೂರ್ವಕ ಸ್ವಾಗತ ಸುಸ್ವಾಗತ ಈಗ ನನ್ನ ಹೆಸರು ಪರಿಚಯ ಮಾಡ್ಕೊಳ್ಳೋದಾದ್ರೆ ನನ್ನ ಹೆಸರು ಮಲ್ಲಿಕಾರ್ಜುನ್ ಸಾರ್ವಾಡ್ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯದ ಸಾಂಸ್ಥಿಕ ವ್ಯವಹಾರದ ಪ್ರಾದೇಶಿಕ ವ್ಯವಸ್ಥಾಪಕನಾಗಿ ಎಫ್ಎಂಸಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಬ್ಬ ಕೃಷಿ ಪದವೀಧರ. 1996 ಇಸ್ವಿಯಿಂದ ಮಧ್ಯಪ್ರದೇಶ ಮತ್ತೆ ಈಗ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಬೆಳೆಗಳಲ್ಲಿ ಬೆಳೆ ಸಂರಕ್ಷಣಾ ಉತ್ಪನ್ನಗಳ ಮಾರಾಟ ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ 24 ವರ್ಷಗಳ ಅನುಭವವನ್ನು ಹೊಂದಿದ್ದೇನೆ. ಈ ಒಂದು ಕಾರ್ಯಕ್ರಮದ ಮೂಲಕ ಹತ್ತಿ ಬೆಳೆಯ ಸಂರಕ್ಷಣೆ ಕುರಿತು ನಿಮ್ಮೆಲ್ಲರೊಂದಿಗೆ ಸುಮಾರು ಒಂದು 20 ನಿಮಿಷ ನಾನು ಮಾತಾಡ್ತೇನೆ. ಈ ಹತ್ತಿ ಬೆಳೆ ಸಂರಕ್ಷಣೆ ಒಂದು ಕಾರ್ಯಕ್ರಮಕ್ಕಿಂತ ಮುಂಚೆ ಈ ಎಫ್ಎಂಸಿ ಕಂಪನಿ ಬಗ್ಗೆ ಒಂದು ನಿಮಿಷದಲ್ಲಿ ನಾನು ಸಣ್ಣ ಮಾಹಿತಿ ಕೊಡೋದಾದ್ರೆ, ಈ ನಮ್ಮ ಕಂಪನಿ ಹೆಸರು ಬಂದು ಎಫ್ಎಂಸಿ ಅಂತ ಹೇಳಿ. ಇದು ಒಂದು ಅಮೆರಿಕ ದೇಶದ ಬಹುರಾಷ್ಟ್ರೀಯ ಕಂಪನಿ, 137 ವರ್ಷದ ಯುವ ಕೃಷಿ ವಿಜ್ಞಾನ ಕಂಪನಿ. ಇದು 1973 ಇಸ್ವಿಯಿಂದಲೂ ಸಹ ಭಾರತದಲ್ಲಿ ವ್ಯಾಪಾರ ಮಾಡ್ತಾ ಇದೆ. ವಿಶ್ವದಲ್ಲಿ 5 ಅತಿ ದೊಡ್ಡ ಬೆಳೆ ಸಂರಕ್ಷಣಾ ಉತ್ಪನ್ನಗಳನ್ನು ಮಾರುವಂತ ಕಂಪನಿಯಲ್ಲಿ ಒಂದು. ಭಾರತದಲ್ಲಿ 2ನೇ ಅತಿ ದೊಡ್ಡ ಕಂಪನಿ ಇದು. ಈ ಬೆಳೆ ಸಂರಕ್ಷಣಾ ಉತ್ಪನ್ನಗಳನ್ನ ಮಾರುವಂತ ಅಥವಾ ಪೆಸ್ಟಿಸೈಡ್ಸ್ ಅಂತ ಏನು ಕರಿತೀವಿ ಅದರಲ್ಲಿ 2ನೇ ಅತಿ ದೊಡ್ಡ ಕಂಪನಿ. ವಿಶ್ವದಾದ್ಯಂತ 7,000 ಉದ್ಯೋಗಗಳನ್ನ ಹೊಂದಿದಂತ ಕಂಪನಿ. ಸುಮಾರು 30,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಆಗುವಂತ ವ್ಯಾಪಾರ ವಹಿವಾಟು ಈ ಎಫ್ಎಂಸಿ ಕಂಪನಿಯಲ್ಲಿ. ಈ ಕಂಪನಿಯಲ್ಲಿ 2,500 ಕೋಟಿ ರೂಪಾಯಿ ಅಷ್ಟು ಒಂದು ವರ್ಷಕ್ಕೆ ಹೊಸ ಹೊಸ ಔಷಧಿಗಳನ್ನ ಬೇರೆ ಬೇರೆ ಬೆಳೆಗಳಲ್ಲಿ ರೈತರಿಗೆ ಬೇರೆ ಬೇರೆ ಹೊಸ ಹೊಸ ಔಷಧಿಗಳನ್ನ ಕಂಡುಹಿಡಿಯುವ ಸಲುವಾಗಿ ನಾವು ಒಂದು ವರ್ಷಕ್ಕೆ ಖರ್ಚು ಮಾಡುವಂತ ಒಂದು ಮೊತ್ತ 2,500 ಕೋಟಿ ರೂಪಾಯಿಗಳು. ಈ ನಮ್ಮ ಎಫ್ಎಂಸಿ ಕಂಪನಿಯಲ್ಲಿ 23 ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರಗಳದಾವು, 26 ಕಾರ್ಖಾನೆಗಳದಾವು. ಇಷ್ಟೊಂದು ಅದ್ಭುತವಾದಂತ ಕಂಪನಿಯೇ. ಸಾಕಷ್ಟು ಅವಾರ್ಡ್ಗಳು ಅಥವಾ ಪ್ರಶಸ್ತಿಗಳು ನಮಗೆ ಸಿಕ್ಕಾವ. 2018 ಇಸ್ವಿಯಲ್ಲೂ ಸಹ R&D ಅತ್ಯುತ್ತಮ R&D ಪೈಪ್ಲೈನ್ ಅಗ್ರೋ ಪ್ರಶಸ್ತಿ ಸಹ ದೊರಕಿದೆ. ಇನ್ನ ನಮಗೆಲ್ಲ ಗೊತ್ತಿದೆ, ಇಡೀ ಜಗತ್ತಿನಲ್ಲಿ ಕೊರೋನಾ ಅನ್ನುವಂತ ಒಂದು ಮಹಾಮಾರಿ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಈಗಾಗಲೇ ಕೋಟ್ಯಾಂತರ ಜನ ಇದರಲ್ಲಿ ಆಲ್ರೆಡಿ ಹಸು ನೀಗಿದ್ದಾರೆ. ಕೋಟ್ಯಾಂತರ ಜನಕ್ಕೆ ಈ ಸೋಂಕು ತಗಲಿದೆ. ಲಕ್ಷಾಂತರ ಜನ ಆಗಲೇ ಹಸು ಅದು ಆಲ್ರೆಡಿ ತೀರ್ಕೊಂಡಿದ್ದಾರೆ. ಇದರಲ್ಲಿ ಒಂದು ಸಣ್ಣ ಮುಂಜಾಗ್ರತೆ ಏನು ವಹಿಸ್ಬೇಕಂದ್ರ, ದಯವಿಟ್ಟು ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರ ಕಂಪಲ್ಸರಿ ಮಾಸ್ಕ್, ಬಾಯಿ ಮತ್ತು ಮೂಗಿಗೆ ಮಾಸ್ಕ್ ಅಂದ್ರೆ ಮುಖ ಕವಚ ಅಂತ ನಾವೇನ್ ಹೇಳ್ತೀವಿ ಅದನ್ನ ಹಾಕೊಂಡೇ ಹೊರಗಡೆ ಹೋಗ್ಬೇಕು. ಅದಕ್ಕೆ ಸಂಬಂಧಪಟ್ಟಂತ ಒಂದು ಸುರಕ್ಷತೆ ಬಗ್ಗೆ ಹೇಳೋದಾದ್ರೆ, ಈ ನಿಮ್ಮ ಎಡಗಡೆ ಇರುವಲ್ಲಂತ ಇಲ್ಲಿ ನಾನು ತೋರಿಸ್ತಾ ಇದ್ದಲ್ಲ ಪಾಯಿಂಟರ್ ಇಂದ, ಈ ಎಲ್ಲಾ ಕೊರೋನಾ ಇರುವಂತ ಒಂದು ರೋಗಿಗಳು, ಬಲಗಡೆ ಇದ್ದವರು ಆರೋಗ್ಯವಂತರು. ಈ ಕೊರೋನಾ ಬಂದವರು ಒಂದೇಳೆ ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರ, ಆಮೇಲೆ ಆರೋಗ್ಯವಂತರು ಮಾಸ್ಕ್ ಹಾಕೊಳ್ಳಿಲ್ಲ ಅಂದ್ರ, ಈ ಆರೋಗ್ಯವಂತರಿಗೆ 100ರಲ್ಲಿ 90 ಮಂದಿಗೆ ಕೊರೋನಾ ರೋಗ ಬರ್ತದ. ಈ ಕೊರೋನಾ ಬಂದವರು ಹಾಕೊಳ್ಳಿಲ್ಲ, ಆಮೇಲೆ ಆರೋಗ್ಯವಂತರು ನಾವು ನೀವೆಲ್ಲರೂ ಹಾಕೊಂಡಿದ್ದೀವಿ ಅಂದ್ರ 100 ಮಂದಿಯಲ್ಲಿ 70 ಮಂದಿಗೆ ಬರ್ತದ ಏನು ಕೊರೋನಾ ಬರುವಂತ ಸಾಧ್ಯತೆ ಅದ. ಕೊರೋನಾ ಬಂದವರು ಮಾಸ್ಕ್ ಹಾಕೊಂಡಿದ್ರು, ಬಾಯಿಗೆ ಮೂಗಿಗೆ ಮಾಸ್ಕ್ ಹಾಕೊಂಡಿದ್ರು, ಒಂದೇಳೆ ನಾವು ಹಾಕೊಳ್ಳಿಲ್ಲ ಅಂದ್ರು 100ರಲ್ಲಿ 5 ಮಂದಿಗೆ ಮಾತ್ರ ಬರ್ತದ. ಆದ್ರೆ ಕೊರೋನಾ ಬಂದವರು ಮಾಸ್ಕ್ ಹಾಕೊಂಡಿದ್ರು, ನಾವು ಮಾಸ್ಕ್ ಹಾಕೊಂಡಿದ್ದೀವಿ ಅಂದ್ರ 100ರಲ್ಲಿ 1.5 ಮಂದಿಗೆ, ಅಂದ್ರ 200 ಮಂದಿದಾಗ ಬರೇ 3 ಮಂದಿಗೆ ಮಾತ್ರ, 3 ಜನಕ್ಕೆ ಮಾತ್ರ ಇದು ಕೊರೋನಾ ರೋಗ ಹರಡುವಂತ ಸಾಧ್ಯತೆ ಅದ. ಅದಕ್ಕೆ ಯಾವುದೇ ಟೈಪ್ ಆಫ್ ಯಾವುದೇ ರೀತಿ ಒಂದು ಮಾಸ್ಕ್ ಇರಲಿ, ದಯವಿಟ್ಟು ಬಾಯಿ ಮತ್ತು ಮೂಗಿಗೆ ಕವರ್ ಆಗಂಗ ಮಾಸ್ಕ್ ಹಾಕೊಳ್ಳದೆ ಎಲ್ಲಿ ದಯವಿಟ್ಟು ಹೊರಗಡೆ ತಿರುಗಾಡಬೇಡ್ರಿ. ಯಾರಿಗೆ ರೋಗ ಬಂದಿರ್ತದ ಏನಂತ ಗೊತ್ತಾಗುದಿಲ್ಲ, 14 ದಿನವರೆಗೂ ರೋಗ ಬಂದಿದ್ದು ನಿಮ್ಗೆ ಗೊತ್ತೂ ಆಗುದಿಲ್ಲ. ದಯವಿಟ್ಟು ಬಾಯಿ ಮೂಗಿಗೆ ಮಾಸ್ಕ್ ಕಂಪಲ್ಸರಿ ಹಾಕೊಳ್ಳ್ರಿ. ಇನ್ನ ನೇರವಾಗಿ ಇವತ್ತಿನ ಈ ಹತ್ತಿ ಬೆಳೆಯ ಬಗ್ಗೆ ಒಂದು ಕಾರ್ಯಕ್ರಮದ ಬಗ್ಗೆ ಒಂದು ತರಬೇತಿ ಬಗ್ಗೆ ನಾನು ಬೆಳಕು ಚೆಲ್ಲಕ್ಕೆ ಇಷ್ಟಪಡ್ತೀನಿ. ಈ ಹತ್ತಿ ಬೆಳೆಯಲ್ಲಿ ಬರುವಂತ ಪ್ರಮುಖ ಸಮಸ್ಯೆಗಳೇನು ಅಥವಾ ಹತ್ತಿ ಇಳುವರಿ ಕಡಿಮೆ ಆಗಕ್ಕೆ ಕಾರಣ ಏನಂತ ನಾವು ನೋಡುವುದಾದ್ರೆ, ಒಂದು ಕಳೆಗಳ ಸಮಸ್ಯೆ, ಎರಡನೇದು ಹುಳ,
ಕೀಟಗಳು, ಕೀಟಗಳ ಸಮಸ್ಯೆ, ಮೂರನೇದು ರೋಗಗಳ ಸಮಸ್ಯೆ, ಆಮೇಲೆ ಪೋಷಕಾಂಶದ ಕೊರತೆ. ಈ ನಾಲ್ಕು ಕಾರಣದಿಂದ ಹತ್ತಿಯಲ್ಲಿ ಇಳುವರಿ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಈ ಎರಡು ನಾಲ್ಕು ಮುಖ್ಯವಾದ ಸಮಸ್ಯೆಗಳಿಂದ ಹತ್ತಿ ಇಳುವರಿ ಕಡಿಮೆ ಆಗ್ತಾ ಇದೆ. ಇನ್ನ ಈ ಸಮಸ್ಯೆಗೆ ಪರಿಹಾರ ಏನು, ನಮ್ಮ ಕಂಪನಿಯಲ್ಲಿ ಎಫ್ ಎಂ ಸಿ ಕಂಪನಿಯಲ್ಲಿ ಇರುವಂತಹ ಪರಿಹಾರದ ಬಗ್ಗೆ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಈ ಉತ್ಪನ್ನಗಳನ್ನು ಬಳಸಿಕೊಂಡು ಹತ್ತಿ ಒಂದು ಬೆಳೆಗೆ ಒಂದು ಭದ್ರ ಬುನಾದಿ ಹಾಕಿದ್ರಾಗ ನಿಮಗೆ ಒಳ್ಳೆ ಇಳುವರಿ ಸಿಗ್ತದೆ. ಮೊಟ್ಟ ಮೊದಲೇ ಉತ್ಪಾದನೆ ಅಂತಂದ್ರ ನ್ಯೂಟ್ರೋಮ್ಯಾಕ್ಸ್ ಅಂತ ಹೇಳಿ. ನ್ಯೂಟ್ರೋಮ್ಯಾಕ್ಸ್ ಅಂದ್ರೆ ಏನು, ಇದನ್ನ ಯಾವಾಗ ಉಪಯೋಗಿಸ್ಬೇಕು, ಯಾಕೆ ಉಪಯೋಗಿಸ್ಬೇಕು ಅಂತ ನಾವು ನೋಡೋದಾದ್ರೆ, ನ್ಯೂಟ್ರೋಮ್ಯಾಕ್ಸ್ ಅನ್ನೋದು ಇದು ಒಂದು ಮೈಕೋರೈಜಾ ಅನ್ನುವಂತ ಶಿಲೀಂಧ್ರವನ್ನ ಹೊಂದಿದಂತ ಒಂದು ಜೈವಿಕ ಗೊಬ್ಬರ, ಬಯೋ ಫರ್ಟಿಲೈಸರ್ ಅಂತ ಹೇಳ್ತೀವಿ. ಇದರಲ್ಲಿ ಮೈಕೋರೈಜಾ ಅನ್ನುವಂತ ಒಂದು ಶಿಲೀಂಧ್ರ ಇರ್ತದೆ. ಇದು ಉಪಕಾರಿ ಶಿಲೀಂಧ್ರ. ಇದರ ಜೊತೆಗೆ ಹ್ಯೂಮಿಕ್ ಆಸಿಡ್ ಇರ್ತದೆ, ಇದರಲ್ಲಿ ಅಸ್ಕಾರ್ಬಿಕ್ ಆಸಿಡ್ ಇರ್ತದೆ, ಸೀವೀಡ್ ಎಕ್ಸ್ಟ್ರಾಕ್ಟ್ ಇರ್ತದೆ. ಹಿಂಗೆ ಒಂದು ಬೆಳೆಯ ಆರೋಗ್ಯಕ್ಕೆ ಏನ್ ಬೇಕು ಆ ಎಲ್ಲಾ ಪೋಷಕಾಂಶಗಳನ್ನ ಅಥವಾ ಸಾವಯವ ಆಮ್ಲಗಳನ್ನ ಹೊಂದಿದಂತ ಉತ್ಪಾದನೆ ನ್ಯೂಟ್ರೋಮ್ಯಾಕ್ಸ್. ಇದು ಮೊದಲ ಬಾರಿಗೆ ಭಾರತ ದೇಶದಲ್ಲಿ ನಾವು ಎಫ್ ಎಂ ಸಿ ಕಂಪನಿಯಿಂದ ನಾವು ಬಿಡುಗಡೆ ಮಾಡಿದ್ವಿ. ಆಮೇಲೆ 3 ಕಿಲೋ ಒಂದ್ ಎಕರೆಗೆ ಪ್ರಮಾಣ, ಕೇವಲ 3 ಕಿಲೋ ಒಂದ್ ಎಕರೆಗೆ ಪ್ರಮಾಣ ಇದು. ಇದನ್ನ ಯಾವಾಗ ನಾವು ಬಳಸಬೇಕು ಅಂತಂದ್ರ, ಬೀಜ ಹತ್ತಿ ಬೀಜ ಹಾಕಿದ 20 ದಿನದ ಒಳಗಾಗಿ, ಬೀಜ ಹಾಕುವ ದಿನ ಇರಬಹುದು ಅಥವಾ 20 ದಿನದಲ್ಲಿ ಯಾವಾಗಲಾದ್ರೂ ಇದು ಬಳಸಕ್ ಬರ್ತದ. ಇದನ್ನ ಯಾವುದೇ ಗೊಬ್ಬರದ ಜೊತೆ ಮಿಕ್ಸ್ ಮಾಡು, ಅಥವಾ ಉಸುಕಿನ ಜೊತೆ ಇರ್ಬೋದು, ಗೊಬ್ಬರ ಜೊತೆ ಅದು ಮಿಕ್ಸ್ ಮಾಡಿ ಆ ಕಬ್ಬೆ ಇದು ಏನು ಸಾಲ್ ಇರ್ತದಲ್ಲ, ಈ ಹತ್ತಿ ಬಿತ್ತಿದ ಸಾಲಗಳಲ್ಲಿ ಇದನ್ನ ಹಾಕ್ಬೇಕು. ಯಾಕೆ ಹಾಕ್ಬೇಕು, ಇದರಿಂದ ನ್ಯೂಟ್ರೋಮ್ಯಾಕ್ಸ್ ಆಗುವಂತ ಲಾಭಗಳು ಏನು ಅಂತಂದ್ರ, ಮೊಟ್ಟ ಮೊದಲನೇ ಲಾಭ ಏನಪ್ಪಾ ಅಂದ್ರ, ಈ ಬೇರುಗಳಿಂದ ಏನು ನೀರು ಮತ್ತು ಪೋಷಕಾಂಶ ಸರಿಯಾಗಿ ಹೀರ್ಕೊಳ್ಳಂಗ ಮಾಡ್ತದೆ. ಏನ್ ಹತ್ತಿ ಬೇರ್ ಇರ್ತಾವಲ್ಲ, ಹತ್ತಿ ಗಿಡದ ಬೇರುಗಳು, ಆ ಬೇರುಗಳು ನೀರು ಮತ್ತು ಪೋಷಕಾಂಶವನ್ನು ಸರಿಯಾಗಿ ಹೀರ್ಕೋತದೆ. ಒಂದೇ ಲಾಭ. ಎರಡನೇ ಲಾಭ ಏನಪ್ಪಾ ಅಂತಂದ್ರ, ಮಣ್ಣಿನಲ್ಲಿ ಈ ರಂಧ್ರಗಳನ್ನ ಜಾಸ್ತಿ ಮಾಡ್ತದ, ಅಂದ್ರೆ ಪೊರಾಸಿಟಿ ಅಂತ, ಸಾಯಿಲ್ ಪೊರಾಸಿಟಿ ಅಂತ ಹೇಳ್ತೀವಿ. ರಂಧ್ರಗಳನ್ನ ಹೆಚ್ಚಿಗೆ ಮಾಡೋದ್ರಿಂದ ಈಗ ನೀರು ಹಿಡ್ಕೊಳ್ಳುವಂತ, ನೀರು ಹಿಡಿದು ಇಟ್ಕೊಳ್ಳುವಂತ ಒಂದು ಕ್ಷಮತೆಯನ್ನ ಮಣ್ಣಿಗೆ ಕೊಡ್ತದ. ಅಂದ್ರ ಇದರಿಂದ ಏನ್ ಲಾಭಪ್ಪ ಅಂತಂದ್ರ, ಮಳೆ ಸರಿಯಾದ ಟೈಮ್ಗೆ ಆಗದೆ ಇದ್ರು ಸಹಿತ, ಅಥವಾ ಈಗ ಒಂದು 15 ದಿನ 20 ದಿನ ಮಳೆ ಆಗದೆ ಇದ್ರು ಸಹಿತ, ಅದರಿಂದ ಬೆಳೆಯ ಮೇಲೆ ಯಾವುದೇ ದುಷ್ಪರಿಣಾಮ ಆಗದೆ ಇರೋಂಗ ನೋಡ್ಕೋತದ. ಇದು ಎರಡನೇ ಲಾಭ. ಮೂರನೇ ಲಾಭ, ಹತ್ತಿ ಬೆಳೆಗೆ ಬೇಕಾದಂತ ಅವಶ್ಯಕ ಪೋಷಕಾಂಶಗಳನ್ನ ಇದು ಹೀರ್ಕೊಳ್ಳೋದ್ರ ಮುಖಾಂತರ ಬೆಳೆಗೆ ಒಂದು ಈ ಕೀಟ ಮತ್ತು ರೋಗಗಳ ವಿರುದ್ಧ ಒಂದು ನಿರೋಧಕ ಶಕ್ತಿಯನ್ನ ತುಂಬಾಕ ಸಹಾಯ ಮಾಡ್ತದೆ. ಇದು ಮೂರನೇ ಲಾಭ. ನಾಲ್ಕನೇ ಲಾಭ ಏನಪ್ಪಾ ಅಂತಂದ್ರ, ಈ ಹತ್ತಿ ಬೆಳೆಯಲ್ಲಿ ಅಜೈವಿಕ ಒತ್ತಡ, ಅಜೈವಿಕ ಅಂದ್ರ ಬಿಸಿಲು ಜಾಸ್ತಿ ಆಗೋದು ಅಥವಾ ಬಿಸಿಲು ಕಡಿಮೆ ಆಗೋದು, ಮಳೆ ಹೆಚ್ಚಾಗೋದು, ಮಳೆ ಕಡಿಮೆ ಆಗೋದು, ಈ ಎಲ್ಲಕ್ಕ ಅಜೈವಿಕ ಒತ್ತಡ ಅಂತ ಹೇಳ್ತೀವಿ, ಅಬಯೋಟಿಕ್ ಸ್ಟ್ರೆಸ್ ಅಂತ ಕರಿತೀವಿ. ಇದರ ವಿರುದ್ಧ ಅಂದ್ರ ಬಿಸಿಲು ಹೆಚ್ಚಾಗೋದು ಅಥವಾ ಕಡಿಮೆ ಆಗೋದು, ಮಳೆ ಹೆಚ್ಚಾಗೋದು ಅಥವಾ ಮಳೆ ಕಡಿಮೆ ಆಗೋದು, ಅಥವಾ ಮಳೆ ಸ್ವಲ್ಪ ಒಂದು 15-20 ದಿನ ಗ್ಯಾಪ್ ಆಗೋದು, ಹಿಂಗಿದ್ದಾಗ ಆ ಬೆಳೆಯಲ್ಲಿ ಆ ಒಂದು ಪ್ರತಿರೋಧ ಶಕ್ತಿಯನ್ನ ಅಥವಾ ಈ ಒತ್ತಡವನ್ನ, ಅಜೈವಿಕ ಒತ್ತಡಗಳನ್ನ ಸಹಿಸಿಕೊಳ್ಳುವಂತ ಶಕ್ತಿ ಕೊಡ್ತದೆ ಬೆಳೆಗೆ. ಆಮೇಲೆ ಈ ಭೂಮಿಯಲ್ಲಿ ಇರುವಂತಹ ಗೊಬ್ಬರವನ್ನ ಹೀರಿಕೊಳ್ಳುವಂತ ಕೆಲಸ ಬಹಳ ಚಲೋ ಮಾಡ್ತದೆ. ನೀವು ಕೊಟ್ಟಂತ ಗೊಬ್ಬರ ಅಥವಾ ಭೂಮಿಯಲ್ಲಿರುವಂತ ಗೊಬ್ಬರವನ್ನ ಬೆಳೆ ಸರಿಯಾಗಿ ಹೀರ್ಕೋತದ ಅಥವಾ ಹೀರ್ಕೊಳ್ಳಂಗ ಇದು ಸಹಾಯ ಮಾಡ್ತದ. ಆಮೇಲೆ ಇದರಿಂದ ಎಲ್ಲಾ ಕಾರಣದಿಂದ ಬೆಳೆ ಒಂದೇ ಸಮಾನಾಂತರವಾಗಿ ಬೆಳೆಯುತ್ತೆ, ಯೂನಿಫಾರ್ಮ್ ಗ್ರೋತ್ ಅಂತ ಹೇಳ್ತೀವಿ. ಒಂದೇ ಸಮಾನಾಂತರವಾಗಿ ಬೆಳೆ ಬೆಳೆಯುದ್ರಿಂದ ಒಂದು ಒಳ್ಳೆಯ ಇಳುವರಿಗೆ ಒಂದು ಅಡಿಪಾಯ ಹಾಕಿಕೊಡ್ತದ. ಒಳ್ಳೆ ಗುಣಮಟ್ಟ ಮತ್ತು ಒಳ್ಳೆ ಇಳುವರಿಗೆ ಇದು ಭದ್ರ ಬುನಾದಿ ಹಾಕ್ತದ ನ್ಯೂಟ್ರೋಮ್ಯಾಕ್ಸ್. ಇನ್ನ ಎರಡನೇ ಉತ್ಪನ್ನ ಯಾವುದು ಅಂತಂದ್ರ ಜಿನೆಟ್ರಾ ಅಂತದ. ಜಿನೆಟ್ರಿಂದ ಆಗುವಂತ ಲಾಭ ಏನು, ಜಿನೆಟ್ರಾ ಯಾಕೆ ಹತ್ತಿ ಬೆಳೆಯಲ್ಲಿ ನಾವು ಬಳಸ್ಬೇಕು ಅಂತಂದ್ರ, ಈ ಜಿನೆಟ್ರಾ ಬಳಸೋದ್ರಿಂದ ಮಣ್ಣಿನಲ್ಲಿ ಮತ್ತ ಬೆಳೆಯಲ್ಲಿ ಸತುವಿನ ಕೊರತೆ, ಜಿಂಕ್ ಅಂತ ನಾವೇನು ಕರಿತೀವಿ, ಈ ಸತುವಿನ ಕೊರತೆಯನ್ನ ಅಥವಾ ಜಿಂಕ್ ಡೆಫಿಷಿಯನ್ಸಿಯನ್ನ ಸರಿ ಮಾಡೋ ಸಲುವಾಗಿ ಇದು ಉಪಯೋಗ ಆಗ್ತದ ಜಿನೆಟ್ರಾ. ಎರಡನೇದು, ಈ ಬೆಳೆಯಲ್ಲಿ ಬೇರುಗಳನ್ನ ಸರಿಯಾಗಿ ಅಭಿವೃದ್ಧಿ ಮಾಡ್ತದ, ರೂಟ್ ಡೆವಲಪ್ಮೆಂಟ್ ಅಂತ, ಅಥವಾ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಥವಾ ಬೇರ್ ಹೆಚ್ಚು ಬಿಡ್ತದ. ಹತ್ತಿ ಗಿಡ, ಹತ್ತಿ ಬೆಳೆ ಹೆಚ್ಚು ಬೇರ್ ಬಿಡೋದ್ರಿಂದ ನೀವು ಕೊಟ್ಟಂತ ಗೊಬ್ಬರವನ್ನ ನೀರನ್ನ ಸರಿಯಾಗಿ ಬೆಳೆ ಹೀರ್ಕೊಂಡು ಒಳ್ಳೆ ಬೆಳವಣಿಗೆ ಆಗ್ತದ. ಆಮೇಲೆ ಈ ಹತ್ತಿ ಬೆಳೆಯಲ್ಲಿ ಆಮ್ಲಜನಕ ಉತ್ಪಾದನೆ, ಹತ್ತಿ ಬೆಳೆಯಲ್ಲಿ ಯಾವುದೇ ಬೆಳೆಗೆ ನೀವು ಜನಟ್ರ ಬಳಸೋದ್ರಿಂದ ಏನಾಗ್ತದಪ್ಪ ಅಂದ್ರ, ಆಮ್ಲಜನಕ ಬೆಳೆಯಲ್ಲಿ ಆಮ್ಲಜನಕ ಉತ್ಪಾದನೆ ಆಗ್ತದೆ. ಆಮ್ಲಜನಕ ಉತ್ಪಾದನೆಗೆ ಇದು ಜನಟ್ರ ಸಹಾಯ ಮಾಡ್ತದೆ. ಮೂರನೇದ್ ಏನದಲ್ಲ, ಬೆಳೆಯಲ್ಲಿ ಪತ್ರ ಹರಿತು ಹೆಚ್ಚಾಗಂಗ ಮಾಡ್ತದ, ಪತ್ರ ಹರಿತಿನ ರಚನೆಗೆ ಇದು ಜನಟ್ರ ಸಹಾಯ ಮಾಡ್ತದೆ. ಪತ್ರ ಹರಿತು
ಜಾಸ್ತಿ ಆಗೋದ್ರಿಂದ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗ್ತದ. ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಜಾಸ್ತಿ ಆಗೋದ್ರಿಂದ ಅದರಲ್ಲಿ ಇಳುವರಿ ಹೆಚ್ಚಾಗಕ ನೇರವಾಗಿ ಒಂದು ಸಹಾಯ ಮಾಡ್ತದ. ಆಮೇಲೆ ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತ ಮಾರುಕಟ್ಟೆಯಲ್ಲಿ ಸಿಗುವಂತ ಎಲ್ಲಾ ಜಿಂಕ್ ಅಲ್ಲಿ ಕಂಪೇರ್ ಮಾಡಿದಾಗ ಅತಿ ಹೆಚ್ಚಿನ ಜಿಂಕ್ ಅನ್ನ ಅತಿ ಹೆಚ್ಚಿನ ಇದು ಸತುವನ್ನ ಹೊಂದಿರುವಂತ ಉತ್ಪಾದನೆ ಜಿನೆಟ್ರಾ. ಇದರಲ್ಲಿ 39.5% ಜಿಂಕ್ ಇರ್ತದ ಜಿನೆಟ್ರಾದಲ್ಲಿ. ಈ ಜಿನೆಟ್ರಾ ಯಾವಾಗ ಬಳಸಬೇಕಪ್ಪ ಅಂತಂದ್ರ ಬಿತ್ತಿದ 20-45 ದಿನದ ಒಳಗಾಗಿ. ಹತ್ತಿ ಬೀಜ ಹಾಕಿದ 20 ದಿನದ ನಂತರ 45 ದಿನದ ಒಳಗಾಗಿ ಯಾವಾಗಲಾದ್ರೂ ಇದನ್ನು ಬಳಸಬಹುದು. 1 ಲೀಟರ್ ನೀರಿಗೆ 1-1.5 ml ಅಂದ್ರೆ ಒಂದು ಕ್ಯಾನಿಗೆ 15-25 ml ಆ ಪ್ರಮಾಣದಲ್ಲಿ ಇದನ್ನ ನೀವು ಬಳಸಕ ಅಡ್ಡಿ ಇಲ್ಲ. ಇದು 100 ml ಪ್ಯಾಕಿಂಗ್ ಅಲ್ಲಿ ಸಿಗ್ತದೆ, 250 ml, 1/2 ಲೀಟರ್, 1 ಲೀಟರ್ ಈ 4 ಪ್ಯಾಕಿಂಗ್ ಅಲ್ಲಿ ಸಿಗ್ತದೆ. ಇನ್ನ ಮುಖ್ಯವಾಗಿ ಹತ್ತಿಯಲ್ಲಿ ಬರುವಂತಹ ಪ್ರಮುಖ ಕೀಟಗಳು ಯಾವುದು ಅಂತ ನಾವು ನೋಡೋದಾದ್ರೆ ಈ ಹತ್ತಿಗೆ ಬರುವಂತಹ ಕೀಟಗಳನ್ನ 2 ಗುಂಪುಗಳಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ರಸ ಹೀರುವಂತಹ ಕೀಟಗಳು, ಎರಡನೇದು ಕಾಯಿ ಕೊರಕಗಳು. ಈ ರಸ ಹೀರುವ ಕೀಟಗಳಿಂದ ಏನೇನ ಹತ್ತಿಯಲ್ಲಿ ನಷ್ಟ ಆಗ್ತದ, ಏನ್ ಸಮಸ್ಯೆ ಆಗ್ತದ, ಏನ್ ತೊಂದರೆ ಆಗ್ತದ ಅಂದ್ರ ಒಂದು ಹತ್ತಿ ಬೆಳೆ ದುರ್ಬಲ ಆಗ್ತದ. ಯಾಕಂದ್ರೆ ಬೆಳೆಯ ಆರಂಭಿಕ ಹಂತದಲ್ಲಿ ಈ ರಸ ಹೀರಕ್ಕ ಚಾಲು ಆಗ್ತವು. ಆರಂಭಿಕ ಬೆಳೆಯ ಆರಂಭಿಕ ಹಂತದಲ್ಲಿ ರಸ ಹೀರಿದ ತಕ್ಷಣ ಬೆಳೆ ಬಹಳ ದುರ್ಲಭ ಆಗ್ತದ, ದುರ್ಬಲ ಆಗ್ತದ. ಆಮೇಲೆ ಕಡಿಮೆ ರೆಂಬೆಗಳು ಬರ್ತಾವು. ನಾವು ಏನ ರೆಂಬೆ ಅಥವಾ ಕೊಂಬೆ ಅಥವಾ ಟೊಂಗೆ ಅಂತ ಕರಿತೀವಲ್ಲ, ಕಡಿಮೆ ಟೊಂಗೆಗಳು ಬರ್ತಾವು. ಕಡಿಮೆ ಟೊಂಗೆಗಳು ಅಥವಾ ಕಡಿಮೆ ರೆಂಬೆಗಳು ಬರೋದ್ರಿಂದ ಹೂವು ಕಡಿಮೆ ಆಗ್ತದ, ಆಮೇಲೆ ಕಾಯಿ ಕಡಿಮೆ ಆಗ್ತದ, ಒಟ್ಟಾರೆಯಾಗಿ ಇಳುವರಿ ಕಡಿಮೆ ಬರ್ತದ. ಅದಕ್ಕೋಸ್ಕರ ಒಂದು ದುರ್ಬಲವಾದಂತ ಬೆಳೆ ಆಗ್ತದ, ಕಡಿಮೆ ರೆಂಬೆ ಅಥವಾ ಟೊಂಗೆ ಅಥವಾ ಪಂಗಲ್ ಕಡಿಮೆ ಆಗ್ತದ ಬೆಳೆಯಲ್ಲಿ. ಅದರೆ ಆಗೋದ್ರಿಂದ ಹೂವು ಕಡಿಮೆ ಆಗ್ತದ, ಹೂವು ಕಡಿಮೆ ಆಗದ ಕಾಯಿ ಕಟ್ಟುದು ಕಡಿಮೆ ಆಗ್ತದ, ಕಾಯಿ ಕಟ್ಟುವುದ್ರಿಂದ ಇಳುವರಿ ಕಡಿಮೆ ಆಗ್ತದೆ. ಹೀಗಿದ್ದಾಗ ಈ ರಸ ಹೀರು ಹುಳ ಯಾವ್ಯಾವು ಅಂತ ನಾವು ಮಾಡೋದಾದ್ರ ಒಟ್ಟು 6 ನಮೂನಿ ರಸ ಹೀರು ಹುಳ ಹತ್ತಿಗೆ ಬರ್ತಾವು. ಇದು ಒಂದೇದು ಕರಿ ಹೇನು, ಇಲ್ಲಿ ನೀವೇನ್ ಫೋಟೋದಲ್ಲಿ ನೋಡ್ತಾ ಇರ್ತಲ್ಲ ಕರಿ ಜಿಗಿ ಅಂತ ಕರಿತೀವಿ, ಅಥವಾ ಗಿಡ ಹೇನು ಅಂತ ಕರೀತಾರೆ. ಇಂಗ್ಲಿಷ್ ದಾಗ ಏಪಿಡ್ಸ್ ಅಂತ ಕರೀತಾರೆ, ಏಪಿಡ್ಸ್. ಕನ್ನಡದಲ್ಲಿ ಕರಿ ಜಿಗಿ ಅಂತಲ್ಲ ಹೇಳೋ ಗಿಡ ಹೇನು ಅಂತಾರೆ. ಎರಡನೇದು ಹಸಿರು ಜಿಗಿ, ಅಂದ್ರೆ ಮುಟ್ಟಿದ ತಕ್ಷಣ ಜಿಗಿತಾವು, ಹಸಿರು ಬಣ್ಣದ ಹುಳ ಇರ್ತಾವು, ಆ ರೆಕ್ಕೆ ಮೇಲೆ 2 ಕರಿ ಚುಕ್ಕೆ ಇರ್ತಾವು, ಹಸಿರು ಜಿಗಿ ಹುಳ. ಅದಕ್ಕ ಹಾಪರ್ಸ್ ಅಂತ ಕರಿತೀವಿ, ಅಥವಾ ಜಾಸಿಡ್ಸ್ ಅಂತ ಕರಿತೀವಿ, ಜಾಸಿಡ್ಸ್ ಹಸಿರು ಜಿಗಿ. ಮೂರನೇ ದಿನ ಥ್ರಿಪ್ಸ್ ಅಥವಾ ಸೀರು ಅಂತ ಕರಿತೀವಿ ಕನ್ನಡದಲ್ಲಿ. ಇಷ್ಟು ದೊಡ್ಡದಿರೋದಿಲ್ಲ ಇದು, ನಾವು ದೊಡ್ಡ ಫೋಟೋ ಅಂದ್ರೆ ಎನ್ಲಾರ್ಜ್ ಮಾಡಿ ಹಾಕಿದೀವಿ, ಕಣ್ಣಿಗೆ ಕಾಣದಿರೋಷ್ಟು ಸಣ್ಣದಿರ್ತದ ಸೀರ್ ಇದು. ಮೂರನೇದು ಬಿಳಿ ನೊಣ, ಇಲ್ಲಿದೆಯಲ್ಲ ಇದು ಬಿಳಿ ನೊಣ. ನಾಲ್ಕನೇದು ನುಸಿ, ಮೈಟ್ಸ್ ಅಂತ ಕರಿತೀವಿ. ಇದು ಕೆಂಪು ಬಣ್ಣದ್ದು ಇರ್ತದ, ಹಳದಿ ಬಣ್ಣದ್ದು ಇರ್ತದ, ನುಸಿ ಅಂತ ಬರ್ತದ ಇದು. ಐದನೇದು, ಆರನೇದು ಹಿಟ್ಟು ತಿಗಣೆ, ಅಥವಾ ಇದಕ್ಕ ನಾವು ಮಿಲಿ ಬಗ್ ಅಂತ ಕರಿತೀವಿ, ಇದು ಹಿಟ್ಟು ತಿಗಣೆ. ಈ 6 ನಮೂನಿ ರಸ ಹೀರು ಹುಳಗಳಿಂದ ಹತ್ತಿಯಲ್ಲಿ ಸಾಕಷ್ಟು ಇಳುವರಿ ನಷ್ಟ ಆಗ್ತದ. ಇನ್ನ ಇವನ್ ಯಾವ ರೀತಿ ನಿಯಂತ್ರಣ ಮಾಡಕ್ ನಮ್ಮ ಹತ್ರ ಏನೇನು ಉತ್ಪನ್ನಗಳು ಅದಾವು ಎಫ್ ಎಂ ಸಿ ಅಲ್ಲಿ ನಾವು ನೋಡುದಾದ್ರೆ, ಇದು ರಸ ಹೀರು ಹುಳ. ಇನ್ನ ಕೀಡಿ ಜಾತಿ ಹುಳಗಳು ಅಥವಾ ಕಚ್ಚಿ ತಿನ್ನು ಹುಳಗಳು ಅಂತ ಕರಿತೀವಿ. ಈ ಕಚ್ಚಿ ತಿನ್ನು ಹುಳ ಯಾವ್ಯಾವದಾವ ಅಂತ ನೋಡುದಾದ್ರೆ ಕಾಯಿ ಕೊರಕಗಳು ಅಂತ ಕರಿತೀವಿ. ಈ ಕಾಯಿ ಕೊರಕಗಳಲ್ಲಿ ಸುಮಾರು 5 ನಮೂನಿ ಕಾಯಿ ಕೊರಗಳು ಹತ್ತಿಗೆ ಬರ್ತಾವು. ಒಂದೇದು ಚುಕ್ಕೆ ಉಳ್ಳ ಕಾಯಿ ಕೊರಕ, ಸ್ಪಾಟೆಡ್ ಬೋಲ್ ವರ್ಮ್ ಅಂತ ಕರಿತೀವಿ. ಇದ್ರ ಮೇಲೆ ಕರಿ ಹುಳದ ಮೇಲೆ ಈ ಬಿಳಿ ಚುಕ್ಕೆಗಳು ಬರ್ತದ ಇದು. ಇದು ಬದ್ನೆಕಾಯಿಯಲ್ಲಿನೂ ಬರ್ತದ, ನೀವು ನೋಡಿರ್ತೀರಿ ಚುಕ್ಕೆ ಉಳ್ಳ ಕಾಯಿ ಕೊರಕ. ಎರಡನೇದು ಹಸಿರು ಕಾಯಿ ಕೊರಕ, ಇಲ್ಲಿ ಒಳಗಡೆ ಕಾಯಿ ಒಳಗಡೆ ಅದ ನೋಡ್ರಿ, ಅಥವಾ ಹಸಿರು ಕೀಡಿ ಅಂತ ಕರಿತೀವಿ, ಅಥವಾ ಹಸಿರು ಕಾಯಿ ಕೊರಕ, ಅಥವಾ ಕಾಯಿ ಕೊರಕನು ಅಂತಾರೆ, ಹಸಿರು ಕಾಯಿ ಕೊರಕ ಅಂತಾರೆ, ಹಸಿರು ಹುಳ ಅಂತಾರೆ, ಅಥವಾ ಕೀಡಿ ಅಂತಾರೆ. ಹಿಂಗ 4 ಹೆಸರಿನಿಂದ ಕರೀತಾರೆ. ಆಮೇಲೆ ಮೂರನೇದು ಏನಪ್ಪ ಅಂದ್ರೆ ಗುಲಾಬಿ ಬಣ್ಣದ ಕಾಯಿ ಕೊರಕ, ಅಥವಾ ಇದಕ್ಕ ಪಿಂಕ್ ಬೋಲ್ ವರ್ಮ್ ಅಂತ ಕರಿತೀವಿ. ಇದಕ್ಕ ಸ್ಪಾಟೆಡ್ ಬೋಲ್ ವರ್ಮ್, ಇದಕ್ಕ ಹೆಲಿಯೋಕೋ ವರ್ಫ ಆರ್ಮಿಜರ ಅಂತೀವಿ. ಆಮೇಲೆ ಇದು ಪಿಂಕ್ ಬೋಲ್ ವರ್ಮ್ ಅಂತಂದ್ರೆ ಇದು, ಇದರಿಂದ ಏನಾಗ್ತದಪ್ಪ ಅಂದ್ರೆ ಹತ್ತಿ ಕುಡ್ ಹಾಕದಂತೆ ನೀವೇನ್ ಕರಿತೀರಲ್ಲ ಕುರುಡು ಅಥವಾ ಕುಡ್ಡು ಅಂತೀವಲ್ಲ, ಆ ಗುಲಾಬಿ ಬಣ್ಣದ ಕಾಯಿ ಕೊರಕ ಅಂದ್ರೆ ಹತ್ತಿ ಕುರುಡು ಅಥವಾ ಹತ್ತಿ ಕುಡ್ ಆಗ್ತದ. ಆಮೇಲೆ ನಾಲ್ಕನೇದು ಲದ್ದೆ ಹುಳ, ಸ್ಪೋಡೋಪ್ಟೆರಾ ಲಿಟ್ರಾ ಅಂತ ಕರಿತೀವಿ, ಇದು ನಾಲ್ಕನೇದು. ಐದನೇದು ಏನಪ್ಪ ಅಂದ್ರೆ ಹಸಿರು ರಬ್ಬರ್ ಹುಳ ಅಥವಾ ಸ್ಪೋಡೋಪ್ಟೆರಾ ಎಕ್ಸಿಗುವಾ ಅಂತ ಬರ್ತದೆ. ಈ 5 ಕೀಡಿಗಳಿಂದ ಹತ್ತಿಯಲ್ಲಿ ಸಾಕಷ್ಟು ಇಳುವರಿ ನಷ್ಟ ಆಗ್ತದೆ. ಈ ಎಲ್ಲಾ ಕೀಡಿಗಳನ್ನ ಎಲ್ಲಾ ರಸ ಹೀರುಗಳನ್ನ ಗಮನದಲ್ಲಿಟ್ಟುಕೊಂಡು ನಮ್ಮ ಎಫ್ ಎಂ ಸಿ ಕಂಪನಿಯಲ್ಲಿ ಮೊಟ್ಟ ಮೊದಲ ಉತ್ಪಾದನೆ ಅಂದ್ರೆ ಮಾರ್ಷಾಲ್, ಹತ್ತಿ ಬೆಳೆಗೆ ನಂಬರ್ 1 ಕೀಟನಾಶಕ ಇದು. ಈ ಮಾರ್ಷಾಲ್ ಅಲ್ಲಿ ಕಾರ್ಬೋಸಲ್ಫಾನ್ ಅನ್ನುವಂತ ಒಂದು ಕೀಟ ಒಂದು ಮೂಲ ವಸ್ತು ಇರ್ತದೆ, ಅಥವಾ ಒಂದು ರಾಸಾಯನಿಕ ವಸ್ತು ಇರ್ತದೆ. ಇದಕ್ಕ ನಾವು ಟೆಕ್ನಿಕಲ್ ಅಂತ ಹೇಳ್ತೀವಿ.
ಈ ಕಾರ್ಬೋಸಲ್ಫಾನ್ 25% ಇಸಿ ಫಾರ್ಮುಲೇಷನ್ ಅಲ್ಲಿ ಮಾರ್ಷಲ್ ಅಲ್ಲಿ ಇರ್ತದೆ. ಈ ಮಾರ್ಷಲ್ ಅನ್ನ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯ ಮೊಟ್ಟ ಮೊದಲ ಬಾರಿಗೆ ಇದನ್ನು ಕಂಡುಹಿಡಿಯಲಾಯಿತು. ಇದು ಕಾರ್ಬೋಮೇಟ್ ಜಾತಿಗೆ ಸೇರಿದಂತ ಒಂದು ಕೀಟನಾಶಕ. ಈ ತಿಗಣೆ ಜಾತಿಯ ಕೀಡಿಗಳ ಮೇಲೂ ಪರಿಣಾಮ ಬೀರ್ತದೆ. ತಿಗಣೆ ಅಂದ್ರೆ ಹಿಟ್ಟು ತಿಗಣೆ ಅಂತ ಹೇಳಿದಿಲ್ಲ, ಹಿಟ್ಟು ತಿಗಣೆ ಅಂತ ಬರ್ತದೆ, ಮಿಲಿ ಬಗ್ ಅಂತ ಹೇಳ್ತೀವಿ ಅದು, ಆಮೇಲೆ ರೆಡ್ ಕಾಟನ್ ಬಗ್, ಆಮೇಲೆ ಈ ರೀತಿ ಏನಂತಂದ್ರ ಸಾಕಷ್ಟು ಏನಂತ ಮಿರಿಡ್ ಬಗ್ ಅಂತ, ಇವೆಲ್ಲ ತಿಗಣೆ ಜಾತಿ ಬಗ್ಸ್ ಅಂತ ನಾವು ಕರಿತೀವಿ. ಈ ಕಪ್ಪು ತಿಗಣೆ ಅಥವಾ ಕೆಂಪು ತಿಗಣೆ ಅಥವಾ ಹಿಟ್ಟು ತಿಗಣೆ ಅಂತ ಏನು ಬರ್ತಾವಲ್ಲ, ಈ ಮೂರು ತಿಗಣೆಗಳು ಹತ್ತಿಯಲ್ಲಿ ಅತಿ ಹೆಚ್ಚು ಹಾನಿ ಮಾಡ್ತವ. ಆ ಮೂರು ಜಾತಿ ತಿಗಣೆಗಳು, ಆಮೇಲೆ ಇದು ಈ ಮಾರ್ಷಲ್ ಏನಿದೆಲ್ಲ ಉದರ ಅಂತ ಹೊಟ್ಟೆ ಮತ್ತು ಸಂಪರ್ಕ ಎರಡು ಕ್ರಿಯೆ ಮೂಲಕ ಕೀಟಗಳನ್ನ ಅದ್ಭುತವಾಗಿ ನಿಯಂತ್ರಣ ಮಾಡ್ತದೆ. ಅಂದ್ರೆ ಹುಳದು ಮ್ಯಾಲೆ ಬಿದ್ದಾಗಲೂ ಕಂಟ್ರೋಲ್ ಆಗ್ತದ, ಹುಳ ಈ ಮಾರ್ಷಲ್ ಹೊಡೆದ ಜಾಗದಲ್ಲಿ ಅಥವಾ ಎಲೆ ಮೇಲೆ ಹುಳ ಅಡ್ಡಾಡಿದ್ರು ಕಾಲಿನ ಮುಖಾಂತರ ಹೋಗ್ತದ, ಅಪ್ಪಿ ತಪ್ಪಿ ಔಷಧಿ ಅದ್ರ ಮ್ಯಾಲ ಹುಳದ ಮ್ಯಾಲೆ ಬೀಳಿಲ್ಲ ಅಥವಾ ಔಷಧಿ ಹೊಡೆದ ಜಾಗ ಒಣಗೂಕಿನ ಮೊದಲ ಅದು ಹುಳ ಅಡ್ಡಾಡ್ಲಿಲ್ಲ ತಿಳ್ಕೊಡ್ರಿ. ಔಷಧಿ ಹೊಡೆದ ಭಾಗವನ್ನ ಹೂವ ಎಲಿ ಕಾಯಿ ತಿಂದಾಗ್ಲೂ ಸಹ ಹೊಟ್ಟೆ ಒಳಗಡೆ ಹೋಗಿ ಹುಳ ಸಾಯಿಸುವಂತ ಶಕ್ತಿ ಮಾರ್ಷಲ್ಗಿದೆ. ಇದು ಅಂತರ್ವ್ಯಾಪಿನೂ ಅದ, ಅಂದ್ರ ಒಂದ್ ಕಡೆ ಸಿಂಪಡಣೆ ಮಾಡಿ ಇನ್ನೊಂದು ಕಡೆ ಹೋಗುವಂತ ಶಕ್ತಿ ಈ ಮಾರ್ಷಲ್ಗಿದೆ. ಆಮೇಲೆ ಇದು ವಿಶಾಲ ಶ್ರೇಣಿಯ ಕೆಲಸ ಮಾಡ್ತದೆ. ವಿಶಾಲ ಶ್ರೇಣಿಯ ಕೆಲಸ ಅಂದ್ರ ವಿವಿಧ ಜಾತಿಯ ಕೀಟಗಳ ಮೇಲೆ, ವಿವಿಧ ಜಾತಿ ಅಂದ್ರ ರಸ ಇರುವ ಹುಳಗ ಮತ್ತು ಕಚ್ಚಿ ತಿನ್ನುವ ಹುಳ ಅಂದ್ರೆ ಕಾಯಿ ಕಚ್ಚಿ ತಿನ್ನೋದಿರ್ಬೋದು, ಎಲಿ ಕಚ್ಚಿ ತಿನ್ನೋದಿರ್ಬೋದು, ಆ ಕಚ್ಚಿ ತಿನ್ನುವ ಹುಳಗಳನ್ನು ಇದು ನಿಯಂತ್ರಣ ಮಾಡುವಂತ ಶಕ್ತಿ ಮಾರ್ಷಲ್ಗಿದೆ. ಈ ಮಾರ್ಷಲ್ ಪ್ರಮಾಣ ಒಂದ್ ಲೀಟರ್ ನೀರಿಗೆ 2.5 ಮಿಲಿ, 2.5 ml ಒಂದ್ ಲೀಟರ್ ನೀರಿಗೆ, ಒಂದ್ ಲೀಟರ್ ಸುಮಾರು ನಿಮಗೆ 2.5 ಎಕರೆಗೆ ಆಗ್ತದ. ಹೀಗಾಗಿ ಈ ಮಾರ್ಷಲ್ ಇಷ್ಟೆಲ್ಲ ಲಾಭ ಇರೋದ್ರಿಂದ ಇದನ್ನ ಯಾವಾಗ ಬಳಸಬೇಕು ಅಂತ ನಾವು ನೋಡುದಾದ್ರೆ, ಮೊದಲೇ ಸಿಂಪಡಣೆ 20-45 ದಿನದಲ್ಲಿ. ಆಗಲೇ ನಾ ಜನರೇಟರ್ ಬಗ್ಗೆ ಹೇಳ್ಬೇಕಾದ್ರೆ ಜನರೇಟರ್ ಅನ್ನು ಉಪಯೋಗ ಮಾಡುವಂತ ಸಮಯ 20-45 ದಿನ, ಮಾರ್ಷಲ್ ಉಪಯೋಗ ಮಾಡುವಂತ ಸಮಯನು ಈ ಬೀಜ ಹಾಕಿದ 20-45 ದಿನಗಳಲ್ಲಿ. ಈ ಮಾರ್ಷಲ್ ಎದಕ್ಕೆ ಬಳಸಬೇಕು ಅಂದ್ರೆ ಆಗ್ಲೇ ಹೇಳ್ದಂಗೆ ಪ್ರಮುಖವಾದ ರಸ ಹೀರುವ ಕೆಳ ಏನಿರ್ಬೋದು, ಕರಿ ಹೇನು ಅಥವಾ ಕರಿ ಜಿಗಿ ಅಂತ ಏನ್ ಕರಿತೀವಿ ಗಿಡ ಹೇನು, ಆ ಹೇನು, ಆಮೇಲೆ ಸೀರು ಥ್ರಿಪ್ಸ್ ಅಂತ ಏನ್ ಕರಿತೀವಿ ಆ ಥ್ರಿಪ್ಸು ಅಥವಾ ಸೀರು ಹೇನು, ಮತ್ತೆ ಈ ಕಚ್ಚಿ ತಿನ್ನುವಂತ ಹುಳ ಕರಿ ಕೀಡಿ ಇರ್ಬೋದು, ಲದ್ದಿ ಹುಳ ಇರ್ಬೋದು ಅಥವಾ ಕೀಡಿ ಇರ್ಬೋದು, ಆ ಹುಳಗಳನ್ನ ಅದ್ಭುತವಾಗಿ ನಿಯಂತ್ರಣ ಮಾಡುವ ಸಲುವಾಗಿ ಈ ಮಾರ್ಷಲ್ ಅನ್ನ 1 ಲೀಟರ್ ನೀರಿಗೆ 2.5 ml, ಅದ್ರ ಜೊತೆ ಜಿನೆಟ್ರ ಅನ್ನ ಮಿಕ್ಸ್ ಮಾಡ್ಬೇಕು. ಜಿನೆಟ್ರ 1 ಲೀಟರ್ ನೀರಿಗೆ 1 ml, 2.5 ml ಮಾರ್ಷಲು, 1 ml ಜಿನೆಟ್ರ, ಎರಡು ಸೇರಿ ಮಿಕ್ಸ್ ಮಾಡ್ಬೇಕು. ಜಿನೆಟ್ರ ಯಾಕೆ ಮಿಕ್ಸ್ ಮಾಡ್ಬೇಕು ಈ ಟೈಮ್ದಲ್ಲಿ ಅಂದ್ರ, ಇದು ಹತ್ತಿ ಬೆಳೆಯ ಬೇರುಗಳ ಒಂದು ಅಭಿವೃದ್ಧಿ ಮಾಡ್ತದ, ಬೇರ್ ಹೆಚ್ಚಾಗಂಗ್ ಮಾಡ್ತದ, ಬೇರಿನ ಉದ್ದ ಜಾಸ್ತಿ ಹಂಗ್ ಮಾಡ್ತದ, ಬೇರುಗಳ ಅಭಿವೃದ್ಧಿ ಮಾಡ್ತದ. ಅದರಿಂದ ಏನಕ್ಕದ, ಗೊಬ್ಬರ ನೀರು ಸರಿಯಾಗಿ ಹತ್ತಿ ಹೀರ್ಕೊಂಡು ಒಂದು ಆರೋಗ್ಯಕರವಾದಂತ ಹತ್ತಿ ಬೆಳೆಗೆ ಇದು ಭದ್ರ ಬುನಾದಿ ಹಾಕ್ತದ. ಇನ್ನ ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರ, ಇತ್ತೀಚಿನ ದಿನಗಳಲ್ಲಿ ಹತ್ತಿಯಲ್ಲಿ ಈ ರಸ ಹೀರು ಹುಳ ಬಿಟ್ರೆ ಈ ಗುಲಾಬಿ ಬಣ್ಣದ ಕಾಯಿ ಕೊರಕ ಅತಿ ಹೆಚ್ಚು ಹಾನಿ ಮಾಡ್ತಾ ಇದೆ. ಗುಲಾಬಿ ಬಣ್ಣದ ಕಾಯಿ ಕೊರಕ ಅಂದ್ರೆ ಬಹಳಷ್ಟು ಜನ ರೈತರಿಗೆ ಗೊತ್ತಾಗುದಿಲ್ಲ, ಹತ್ತಿ ಕುಡ್ ಆಗ್ಯದ ಅಂತ. ಯಾವಾಗ ನೀವು 4 ಅಥವಾ 5 ತಿಂಗಳಿಗೆ ಹತ್ತಿ ಬಿಡಿಸ್ತೀರಿ ಅವಾಗಲೇ ಇದ್ರದ್ದು ಹಾವಳಿ ಎಷ್ಟಾಗ್ಯದ ಈ ಗುಲಾಬಿ ಬಣ್ಣದ ಕಾಯಿ ಕೊರಕದ ಅಂತ ಗೊತ್ತಾಗ್ತದ. ಈ ಗುಲಾಬಿ ಬಣ್ಣದ ಕಾಯಿ ಕೊರಕ ನೀವು ಅವಾಗ ಹತ್ತಿ ಕುಡ್ ಆಲಕತ್ತಾಗ 4 ಅಥವಾ 4.5 ತಿಂಗಳಿಗೆ ಹೊಡೆಯಕ್ ಹೋದ್ರೆ ಅದು ಕಂಟ್ರೋಲ್ ಆಗುದಿಲ್ಲ. ಇದು ಮೊದಲ ಹೂವಿನ ಹಂತದಲ್ಲಿ, ಈ ಹೂವಿನ ಹಂತದಲ್ಲಿ ಈ ಇದನ್ನ ಈ ಹುಳವನ್ನ ನಿಯಂತ್ರಣ ಮಾಡಬೇಕು. ಈ ಗುಲಾಬಿ ಬಣ್ಣದ ಈ ರೀತಿ ಇದು ಒಂದು ನಕ್ಷತ್ರ ಇರ್ತದಲ್ಲ, ನಕ್ಷತ್ರದ ತರ ರೊಜೆಟಿ ಫ್ಲವರಿಂಗ್ ಅಂತ ಗುಲಾಬಿ ಆಕಾರದ ಹೂ ಆಗತ್ತ, ಗುಲಾಬಿ ಹೂವಿನ ತರ ಹೂ ಆಗ ಚಾಲು ಆಗ್ತದೆ. ಇಲ್ಲಿದೆಯಲ್ಲ ಒಂದು ಗಾಳಿಪಟ ಅಥವಾ ಗುಲಾಬಿ ಆಕಾರದ ರೊಜೆಟಿ ಫ್ಲವರಿಂಗ್ ಅಂತ ನಾವು ಹೇಳ್ತೀವಿ. ಈ ಈ ಒಂದು ಈ ಹತ್ತಿ ಹೂವ ಏನಾಗ್ತದ ಅಲ್ಲೇ ಮುರುಗಿ ಆಲಕಲ್ಲ, ಆ ರೀತಿ ಗುಂಡಾಲಕ್ ಸ್ಟಾರ್ಟ್ ಆಗ್ತದೆ. ಈ ರೀತಿ ನಕ್ಷತ್ರ ತರ ಅಥವಾ ಒಂದು ಚಕ್ರ ತರ ಹಿಂಗ ಆಲಕ್ ಚಾಲು ಆಗ್ತದ. ಹಿಂಗ ಆಗ್ಯದಂದ್ರ ಇದು ಗುಲಾಬಿ ಬಣ್ಣದ ಕಾಯಿ ಕೊರಕದ ಒಂದು ಆರಂಭಿಕ ದಾಳಿ ಅಂತ ನಾವು ತಿಳ್ಕೊಬೇಕು. ಈ ರೀತಿ ಆಗ್ತದ, ಇಲ್ಲಿದೆ ನೋಡ್ರಿ ಈ ರೀತಿ ಗುಲಾಬಿ ಹೂವಿನ ತರ ಆಗ್ತದ. ಇದು ಏನದಲ್ಲ, ಇದು ಮುಂದೆ ಕಾಯಿ ಆಗ್ತದೆ. ಇದು ಈ ಸದ್ಯ ಒಳಗಡೆ ಏನ್ ಹೂವ ಇದೆ ಅಲ್ಲ, ಈ ಹೂವ ಏನದಲ್ಲ ಈ ಗುಲಾಬಿ ಹೂವಿನ ತರ ಆಗ್ತದ. ಯಾಕೆ ಹಿಂಗ ಆಗ್ತದಪ್ಪ ಅಂತಂದ್ರ ಈ ರೀತಿಯಾಗಿ ಮುಂದ ಈ ರೀತಿ ಆಗ್ತದೆ. ಇದು ಈ ಹೂವ ಈ ರೀತಿಯಾಗಿ ಆಗ್ತದ ಅಥವಾ ಈ ರೀತಿ ಆಗ್ತದ. ಇದು ಯಾಕೆ ಆಗ್ತದಪ್ಪ ಅಂತ ನೋಡುದಾದ್ರೆ, ಈ ಗುಲಾಬಿ ಬಣ್ಣದ ಕಾಯಿ ಕೊರಕದಿಂದ ಆಗುವಂತ ಹಾನಿ ಇದು. ಇದು ಗುಲಾಬಿ ಬಣ್ಣದ ಕಾಯಿ ಕೊರಕದ ಇದು ಪತಂಗ, ಇದು ತತ್ತಿ ಇಡ್ತದ. ಬಹಳಷ್ಟು ಸಲ ಏನ್ ಮಾಡ್ತದ ಈ ಪತಂಗ, ಇವನ್ ಹೂವಿನಲ್ಲಿಯೂ ಸಹ ತತ್ತಿ ಇಡ್ತದ. ಇದು ಎಲಿ ಹಿಂದ್ಗಡೆ ಇಟ್ಟಂತ ತತ್ತಿಗಳು, ಇದು ಎಲಿ ಹಿಂದೂ ಇಡ್ತದ, ಆಮೇಲೆ ಹೂವಲ್ಲಿ ಒಯ್ದಿಡ್ತದ, ಹೂವದ ಒಳಗಡೆ ತತ್ತಿ ಇಡ್ತದ. ತಿಳ್ಕೊಡ್ರಿ ಆ ಹೂ ಆಗ್ಲೇ ನಾನು ಹಿಂದಿನ ಇದ್ರಲ್ಲಿ ತೋರಿಸಿದ್ನಲ್ಲ ಈ ರೀತಿಯ.
ಈ ರೀತಿ ಹೂ ಒಳಗಡೆ ಇತ್ತು ಅಂತ ಅಂತ ಇದು ಇದು 3 ರಿಂದ 5 ದಿನ ಆದಮೇಲೆ ಈ ರೀತಿ ಒಳಗಡೆ ಏನದಲ್ಲ ಈ ಗುಲಾಬಿ ಬಣ್ಣದ ಕಾಯಕೊರಕ ಹುಳ ಆಗ್ತದ ಈ ಹುಳ ಏನು ಮಾಡ್ತದ ಅಲ್ಲೇ ಒಳಗಡೆ ಇಟ್ಕೊಂಡು ಇದು ಯಾವಾಗ ಹೂವಿನಿಂದ ಕಾಯಿ ಆಗ್ತದ ಆ ಕಾಯಿ ಆದ ತಕ್ಷಣ ಒಳಗಡೆ ಇರುವಂತ ಈ ಆ ಹೂವಿನಲ್ಲಿರುವಂತ ಅಥವಾ ಕಾಯಿಯಲ್ಲಿರುವಂತ ಹತ್ತಿಯನ್ನು ತಿನ್ನುವುದರಿಂದ ಈ ರೀತಿ ನೋಡಿ ಇಲ್ಲಿ ತಿಂದದ ಇಲ್ಲಿದೆ ಗುಲಾಬಿ ಬಣ್ಣದ ಕಾಯಕೊರಕ ಇಲ್ಲಿ ಒಳಗಡೆ ಹತ್ತಿ ತಿಂದದ ನಾವು ಒಡೆದು ನೋಡಿದ ನೋಡಿ ಇಲ್ಲೆಲ್ಲ ಹತ್ತಿ ಇಲ್ಲೇ ಇಲ್ಲ ಇಲ್ಲೆಲ್ಲ ತಿಂದ ಹಾಕ್ಯದ ತಿಂದ ಹಾಕೋದ್ರ ಜೊತೆ ಅದು ಒಂದು ರೀತಿ ಒಂದು ಕೆಮಿಕಲ್ ಅನ್ನ ಒಂದು ರಾಸಾಯನಿಕವನ್ನ ಬಿಡುಗಡೆ ಮಾಡೋದ್ರಿಂದ ಆ ಹತ್ತಿ ಎಲ್ಲ ಏನಾಗಿಬಿಡುತ್ತೆ ಫುಡ್ ಆಗಿಬಿಡುತ್ತೆ ಇಲ್ಲಿ ನೋಡಿ ಎಲ್ಲ ಅಳ್ಳಿ ತಿಂದದ ಅದು ಒಂದು ರಾಸಾಯನಿಕವನ್ನ ಸ್ರವಿಸೋದ್ರಿಂದ ಎಲ್ಲ ಹತ್ತಿ ಫುಡ್ ಆಗ್ತದೆ ಒಳಗಡೆ ಇನ್ನು ಮುಂದೆ ಒಡೆದ ಮೇಲೂ ಸಹ ಬಿಡಸಕ ಆಗೋದಿಲ್ಲ ಹೀಗಾಗಿ ಬಹಳಷ್ಟು ಆರ್ಥಿಕವಾಗಿ ರೈತರು ನಷ್ಟ ಅನುಭವಿಸುತ್ತಾರೆ ಈ ಗುಲಾಬಿ ಬಣ್ಣದ ಕಾಯಕೊರಕದಿಂದ ಇದನ್ನ ಕಂಟ್ರೋಲ್ ಮಾಡಕ ನಮ್ಮತ್ರ ಟಾಲ್ಸ್ಟಾರ್ ಅನ್ನುವಂತ ಒಂದು ಅದ್ಭುತವಾದಂತ ಒಂದು ಕೀಟನಾಶಕ ಅದ ಈ ಟಾಲ್ಸ್ಟಾರ್ ಅಲ್ಲಿ ಬೈಪೆಂತ್ರಿನ್ ಅನ್ನುವಂತ ಒಂದು ಮೂಲ ವಸ್ತು ಇರ್ತದೆ ಅಥವಾ ಒಂದು ರಾಸಾಯನಿಕ ಇರ್ತದೆ ಟಾಲ್ಸ್ಟಾರ್ ಅಲ್ಲಿ ಬೈಪೆಂತ್ರಿನ್ ಅನ್ನುವಂತ ಒಂದು ರಾಸಾಯನಿಕ ಇರ್ತದೆ ಇದು ಒಂದು ಟಾಲ್ಸ್ಟಾರ್ ಹೊಸ ತಲೆಮಾರಿಗೆ ಸೇರಿದಂತ ಒಂದು ಸಿಂಥೆಟಿಕ್ ಪೈರಥ್ರಾಯ್ಡ್ ಅಥವಾ ಎಸ್ಪಿ ಅಂತ ಕರೀತೀವಿ ಒಂದು ಹೊಸ ತಲೆಮಾರಿನ ಸಿಂಥೆಟಿಕ್ ಪೈರಥ್ರಾಯ್ಡ್ ಜಾತಿಗೆ ಸೇರಿದಂತ ಒಂದು ಕೀಟನಾಶಕ ಟಾಲ್ಸ್ಟಾರ್ ಇದು ಕೀಟನಾಶಕನ ಹೌದು ನುಸಿನಾಶಕನ ಹೌದು ಅಂದ್ರೆ ಮೈಟಿಸೈಡ್ ಅಂತ ಹೇಳ್ತೀವಲ್ಲ ಕೀಟನಾಶಕ ಮತ್ತು ನುಸಿನಾಶಕ ಎರಡು ರೀತಿಯಾಗಲೂ ಕೆಲಸ ಮಾಡ್ತದ ಇದು ರಸಹೀರು ಹುಳಗಳ ವಿರುದ್ಧನೂ ಕೆಲಸ ಮಾಡ್ತದ ಆಮೇಲೆ ಕಚ್ಚಿ ತಿನ್ನುವ ಹುಳ ಕೀಡಿಗಳ ಮೇಲೂ ಸಹ ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತದ ಟಾಲ್ಸ್ಟಾರ್ ಟಾಲ್ಸ್ಟಾರ್ ಪ್ರಭಾವ ಪ್ರಮಾಣ ಎಷ್ಟು ಅಂದ್ರೆ ಒಂದು ಎಕರೆಗೆ 330 ಮಿಲಿ ಒಂದು ಎಕರೆಗೆ 330 ಮೇಲೆ ಒಂದು ಎಕರೆಗೆ ಅಥವಾ ಒಂದು ಲೀಟರ್ ಒಂದು ಲೀಟರ್ ಟಾಲ್ಸ್ಟಾರ್ ಮೂರು ಎಕರೆಗೆ ಸರಿ ಆಗ್ತದೆ ಇದು ಯಾವ್ಯಾವ ಹುಳ ಕಂಟ್ರೋಲ್ ಮಾಡ್ತಾರೆ ಟಾಲ್ಸ್ಟಾರ್ ಅಂದ್ರೆ ಇದು ಬಿಳಿ ನೊಣ ವೈಟ್ ಫ್ಲೈಸ್ ಅಂತ ಕೇಳ್ತೀವಿ ಬಿಳಿ ನೊಣ ಕಂಟ್ರೋಲ್ ಮಾಡ್ತದ ಆಮೇಲೆ ಈ ಗುಲಾಬಿ ಹುಣ್ಣದ ಗುಲಾಬಿ ಬಣ್ಣದ ಕಾಯಕೊರಕಗಳನ್ನ ನಿಯಂತ್ರಣ ಮಾಡ್ತದ ಈ ಗುಲಾಬಿ ಬಣ್ಣದ ಕಾಯಕೊರಕ ಇದ್ರೂ ಕಂಟ್ರೋಲ್ ಆಗ್ತದ ಲದ್ದಿ ಹುಳ ಇದ್ರೂ ಕಂಟ್ರೋಲ್ ಆಗ್ತದ ಆಮೇಲೆ ಹಸಿರು ಲದ್ದಿ ಹುಳ ಅಂದ್ರೆ ಸ್ಪೊಡಾಪ್ಟರ್ ಎಕ್ಸಿಗೋ ಇದ್ರೂ ಕಂಟ್ರೋಲ್ ಆಗ್ತದ ಸ್ಪೊಡಾಪ್ಟರ್ ಲಿಟ್ರ ಅಂದ್ರೆ ಕರಿ ಲದ್ದಿ ಹುಳ ಅಥವಾ ಕರಿ ಕೀಡಿ ಅಂತೀವಿ ಅದು ಕಂಟ್ರೋಲ್ ಆಗ್ತದ ಹೆಲಿಯೋಥಿಸ್ ಅಥವಾ ಹಸಿರು ಕಾಯಕೊರಕ ಇದ್ರೂ ಕಂಟ್ರೋಲ್ ಆಗ್ತದ ಬಿಳಿ ನೊಣ ಆಮೇಲೆ ಗುಲಾಬಿ ಬಣ್ಣ ಇವು ಎರಡೂ ಸಮಸ್ಯೆ ಏನದಲ್ಲ ಇದು ಅತಿ ಹೆಚ್ಚಾಗಿ ಹತ್ತಿಯಲ್ಲಿ ಕಾಡ್ತಾ ಇರ್ತಾವ ಇವೆಲ್ಲ ಎರಡು ಅದ್ಭುತವಾಗಿ ಟಾಲ್ಸ್ಟಾರ್ ಇಂದ ನಿಯಂತ್ರಣ ಆಗ್ತದ ಆಮೇಲೆ ಇನ್ನೊಂದು ಉತ್ಪಾದನೆ ನಮ್ಮ ಹತ್ರ ಲೆಜೆಂಡ್ ಅಂತ ಇದೆ ಲೆಜೆಂಡ್ ಈ ಲೆಜೆಂಡ್ ಏನದಪ್ಪ ಅಂದ್ರೆ ಇದು ನಮ್ಮ ಪೇಟೆಂಟ್ ಇರುವಂತ ಒಂದು ಜೈವಿಕ ಪೊಟ್ಯಾಶ್ ಉತ್ಪನ್ನ ಇದು ಇದರಲ್ಲಿ ಬಯೋ ಪೊಟ್ಯಾಶ್ ಇರ್ತದೆ ಜೈವಿಕ ಪೊಟ್ಯಾಶ್ ಇರ್ತದ ಇದು ಪೇಟೆಂಟೆಡ್ ಪ್ರಾಡಕ್ಟ್ ಅಂದ್ರೆ ನಮ್ಮ ಎಫ್ ಎಂ ಸಿ ಬಿಟ್ರೆ ಬೇರೆ ಯಾವ ಕಂಪನಿಯಲ್ಲಿ ಇದು ಲೆಜೆಂಡ್ ಇಲ್ಲ ಇದು ಬೆಳೆಗಳ ಆರೋಗ್ಯಕರ ಬೆಳವಣಿಗೆ ಸಹಾಯ ಮಾಡ್ತದೆ ಲೆಜೆಂಡ್ ಬೆಳೆಗಳ ಆರೋಗ್ಯಕರ ಬೆಳವಣಿಗೆ ಸಹಾಯ ಮಾಡ್ತದ ಆಮೇಲೆ ಈ ಲೆಜೆಂಡ್ ಅನ್ನ ಸರ್ಜ್ ಟೆಕ್ನಾಲಜಿ ಮುಖಾಂತರ ನಾವು ತಯಾರು ಮಾಡ್ತೀವಿ ಸರ್ಜ್ ಟೆಕ್ನಾಲಜಿ ಅಂದ್ರೆ ಏನಂದ್ರೆ ಸೆಲೆಕ್ಟಿವ್ ಅಪ್ ರೆಗ್ಯುಲೇಷನ್ ಆಫ್ ಜೀನ್ ಎಕ್ಸ್ಪ್ರೆಷನ್ ಅಂತ ಅಂದ್ರೆ ಈ ಜೀನ್ ಯಾವುದೇ ಒಂದು ಮನುಷ್ಯ ಇರ್ಲಿ ಪ್ರಾಣಿ ಇರ್ಲಿ ಈ ನಾವು ಹಿಂಗೆ ಕೆಲಸ ಮಾಡ್ಬೇಕು ಇದನ್ನೇ ಮಾಡ್ಬೇಕು ನಾವು ಕಪ್ಪ ಇರ್ಬೇಕಾ ಮನುಷ್ಯರು ಅಥವಾ ಬೆಳ್ಳಗಿರ್ಬೇಕಾ ಅಥವಾ ನಾವು ಎತ್ತರ ಇರ್ಬೇಕಾ ಗಿಡ್ಡ ಇರ್ಬೇಕಾ ಪ್ರತಿಯೊಂದು ಏನಂತಪ್ಪ ಅದು ಗಿಡಾರೇ ಇರ್ಲಿ ಮನುಷ್ಯರೇ ಇರ್ಲಿ ಅಥವಾ ಇಳುವರಿ ಹೆಚ್ಚಾಗಬೇಕು ಇಳುವರಿ ಕಡಿಮೆ ಆಗ್ಬೇಕು ಪ್ರತಿಯೊಂದಕ್ಕೂ ಒಂದೊಂದು ಜೀನ್ಗಳು ಅಥವಾ ಒಂದೊಂದು ವಂಶವಾಯಿ ಕಾರಣ ಇರ್ತಾವ ಈ ಬೆಳೆಯಲ್ಲಿರುವಂತ ವಂಶವಾಯಿಗಳ ಒಂದು ಒಂದು ತಾಕತ್ತನ್ನ ಅಥವಾ ಅದನ್ನ ಇದು ವೃದ್ಧಿ ಮಾಡ್ತದೆ ಅದರ ಕೆಪಾಸಿಟಿಯನ್ನ ಹೆಚ್ಚಿಗೆ ಮಾಡ್ತದೆ ಆ ವಂಶವಾಯಿ ಅಥವಾ ನಾವು ಜೀನ್ ಎಕ್ಸ್ಪ್ರೆಷನ್ ಅಥವಾ ಅದರ ತಾಕತ್ತನ್ನ ಅಥವಾ ಅದನ್ನ ಹೆಚ್ಚಿಗೆ ಮಾಡೋದ್ರಿಂದ ಅತಿ ಹೆಚ್ಚಿನ ಒಂದು ಫಲಿತಾಂಶ ಈ ಲೆಜೆಂಡ್ ಬಳಸುವುದರಿಂದ ಸಿಗ್ತದ ಇದು ಅಲ್ದೇನೆ ಆಗ್ಲೇ ಹೇಳ್ದಂಗೆ ಇದರಲ್ಲಿ 20% ಪೊಟ್ಯಾಶ್ ಇರ್ತದ ಜೈವಿಕ ಪೊಟ್ಯಾಶ್ 20% ಇರ್ತದ ಆಮೇಲೆ 1.5% ಗಂಧಕ ಇರ್ತದ ಈ ಲೆಜೆಂಡ್ ಅಲ್ಲಿ ಇದರ ಪ್ರಮಾಣ 40 ಗ್ರಾಂ ಒಂದ್ ಎಕರೆಗೆ 40 ಗ್ರಾಂ ಒಂದ್ ಎಕರೆಗೆ 200 ಲೀಟರ್ ನೀರಲ್ಲಿ 40 ಗ್ರಾಂ ಮಿಕ್ಸ್ ಮಾಡ್ಬಿಟ್ಟು ಒಂದ್ ಎಕರೆಗೆ ಸಿಂಪರಣೆ ಮಾಡ್ಬೇಕು ಯಾವಾಗ ಸಿಂಪರಣೆ ಮಾಡ್ಬೇಕು ಅಂದ್ರೆ ಈ ಆಗ್ಲೇ 20-45 ದಿನದೊಳಗಡೆ ಟಾಲ್ಸ್ಟಾರ್ ಜೆನೆಟ್ರ ಹೇಳಿದ್ದೆ ಇನ್ನು 45-60 ದಿನಗಳ ಅಂತರದಲ್ಲಿ ಇದು ಟಾಲ್ಸ್ಟಾರ್ ಅನ್ನ 1 ಲೀಟರ್ ನೀರಿಗೆ 330 ml ಹಾಕೋಬೇಕು ಯಾಕೆ ಅಂತಂದ್ರೆ ಅವಾಗ ಬಿಳಿ ನೊಣ ಬರ್ತವೆ ಬಿಳಿ ನೊಣ ನಿಯಂತ್ರಣ ಆಗ್ತದ ಅದ್ರ ಜೊತೆಗೆ ಗುಲಾಬಿ ಬಣ್ಣದ ಕಾಯಕೊರಕ ಅವಾಗ ಹೂವಿನ ಟೈಮ್ದಾಗೆ ಬಂದು ಒಳಗಡೆ ಸಿರ್ಕೊಂಡ್ಬಿಡ್ತದ ಹಿಂಗಾಗಿ ಬಿಳಿ ನೊಣ ಮತ್ತೆ ಗುಲಾಬಿ ಬಣ್ಣದ ಕಾಯಕೊರಕ ಎರಡೂ ನಿಯಂತ್ರಣ ಮಾಡೋ ಸಲುವಾಗಿ ಟಾಲ್ಸ್ಟಾರ್ 330 ml ಆಮೇಲೆ ಇದು ಲೆಜೆಂಡ್ 48 ಗ್ರಾಂ ಒಂದ್ ಎಕರೆಗೆ 48 ಗ್ರಾಂ ಲೆಜೆಂಡ್ ಒಂದ್ ಎಕರೆಗೆ ಇದನ್ನ ಎದಕ್ಕೆ ಬಳಸ್ಬೇಕು ಅಂದ್ರೆ ಹೂವ ಜಾಸ್ತಿ ಆಗ್ತದ ಹೂವ ಜಾಸ್ತಿ ಆಗೋದ್ರಿಂದ ಕಾಯಿಗಳು ಜಾಸ್ತಿ ಆಗ್ತದ ಕಾಯಿ ಜಾಸ್ತಿ ಆಗೋದ್ರಿಂದ ಆಮೇಲೆ ಹೂವ ಉದುರುದು ಕಡಿಮೆ ಆಗ್ತದೆ
ಹೂವ ಜಾಸ್ತಿ ಆಗ್ತದ, ಹೂವ ಉದುರುದು ಕಡಿಮೆ ಆಗ್ತದ, ಕಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತದ, ಕಾಯಿ ಒಂದು ಗುಣಮಟ್ಟ ಚಲೋ ಆಗ್ತದ, ದಪ್ಪ ದಪ್ಪ ಕಾಯಿ ಆಗ್ತದ, ಕಾಯಿ ಗುಣಮಟ್ಟ ಚಲೋ ಆಗ್ತದ. ಹಿಂಗಾಗಿ ಇದು ಇಳುವರಿ ಹೆಚ್ಚು ತಗೊಳ್ಳೋ ಸಲುವಾಗಿ ಅತಿ ಹೆಚ್ಚಿನ ಇಳುವರಿ ತಗೊಳಕ ಹತ್ತಿಗೆ ಸಹಾಯ ಮಾಡುವಂತ ಉತ್ಪಾದನೆ ಲೆಜೆಂಡ್. ಹೀಗಾಗಿ ಟಾಲ್ ಸ್ಟಾರ್ ಮತ್ತು ಲೆಜೆಂಡ್ ಸೇರಿ ನೀವು ಎರಡನೇ ಸಿಂಪರಣೆ ಮಾಡಬೇಕು. ಇಲ್ಲಿ ನಾವು ನೋಡೋದಾದ್ರೆ ಈ ಕಾಯಿ ಕೊರಕ ಏನು ಹುಳ ಅಂತ ಕರಿತೀವಲ್ಲ, ಅದು ಆ ಒಂದು ಗುಲಾಬಿ ಬಣ್ಣದ ಕಾಯಿ ಕೊರಕ ಅಲ್ಲದೆ ಇದಕ್ಕೆ ಹೆಲಿಯೋತಿಸ್ ಅಂತ ಕರಿತೀವಿ, ಅಥವಾ ಹಸಿರು ಕೀಡಿ ಅಥವಾ ಹಸಿರು ಹುಳ ಅಂತ ಕರಿತೀವಿ. ಅದರ ತತ್ತಿ, ಆ ತತ್ತಿಯಿಂದ ಹೊರಬಂತ ಹುಳ, ಇದು ದೊಡ್ಡ ಪ್ರೌಢಾವಸ್ಥೆಯ ಒಂದು ಕೀಟ. ಇದು ಆರನೇ ಹಂತದ ಹೆಲಿಕೋವರ್ಪ ಅಥವಾ ಹೆಲಿಯೋತಿಸ್ ಅಂತ ಕರಿತೀವಿ ಆ ಹುಳ. ಆಮೇಲೆ ಇದು ಸ್ಪೊಡಾಪ್ಟರಾ ಲಿಟ್ರಾ ಅಂತ ಕರಿತೀವಿ, ಅಥವಾ ಇದಕ್ಕ ನಾವು ಲದ್ದಿ ಹುಳ ಅಥವಾ ಲಷ್ಕರಿ ಹುಳ ಅಂತ ಕರಿತೀವಿ, ಅಥವಾ ಇದು ಲದ್ದಿ ಹುಳ ಅಥವಾ ರಬ್ಬರ್ ಹುಳ ಅಂತಲೂ ಕರಿತೀವಿ. ಈ ಎಲ್ಲಾ ಹುಳುಗಳು ಸಹ ಅದ್ಭುತವಾಗಿ ಈಗೇನದಲ್ಲ ಸುಮಾರು ನಿಮ್ಗೆ 45-50 ದಿನದಲ್ಲಿಯೂ ಬರ್ತವೆ. ಈ ಎಲ್ಲಾ ಹುಳ ಸಲ ಅಂದ್ರೆ ಲದ್ದಿ ಹುಳ, ಕಾಯಿ ಕೊರಕ ಅಥವಾ ಹಸಿರು ಕೀಡಿ, ಇದನ್ನ ಕಂಟ್ರೋಲ್ ಮಾಡುವ ಸಲುವಾಗಿ ಒಂದು ಸಲ ನೀವು ಟಾಲ್ ಸ್ಟಾರ್ ಹೊಡೆದ ಮೇಲೆ ಮುಂದೆ ಪರ್ಯಾಯವಾಗಿ ಇದು ಬೇರೆ ಜಾತಿಗೆ ಸೇರಿದಂತ ಕೀಟನಾಶಕ ನೆಕ್ಸ್ಟ್ ಕೊರಾಜಿನ್ ಅನ್ನು ಬಳಸಬೇಕು. ಈ ಕೊರಾಜಿನ್ ಬಳಸೋದ್ರಿಂದ ಕಚ್ಚಿ ತಿನ್ನುವಂತ ಹುಳ ಅಂದ್ರೆ ಕಾಯಿ ಕಚ್ಚಿ ತಿನ್ನೋದಿರ್ಬೋದು, ಎಲೆ ಕಚ್ಚಿ ತಿನ್ನೋದಿರ್ಬೋದು, ಹಿಂಗಾಗಿ ಹಸಿರು ಹುಳ ಇರ್ಲಿ ಅಥವಾ ಕೀಡಿ ಇರ್ಲಿ ಅಥವಾ ಲದ್ದಿ ಹುಳ ಇರ್ಲಿ, ಎಲ್ಲ ಹುಳಗಳನ್ನ ಅದ್ಭುತವಾಗಿ ಕೊರಾಜಿನ್ ನಿಯಂತ್ರಣ ಮಾಡ್ತದೆ. ಈ ಕೊರಾಜಿನ್ ರೈನಾಕ್ಸ್ಪಿರ್ ಅನ್ನೋಂತ ಒಂದು ಮೂಲ ವಸ್ತು ಇರುತ್ತದೆ. ಈ ರೈನಾಕ್ಸ್ಪಿರ್ ಅಥವಾ ಕೊರಾಜಿನ್ ರೈತರ ಜೀವನವನ್ನ ಬದಲಿ ಮಾಡ್ತದ ಅಥವಾ ಬದಲಾಯಿಸ್ತದ. ರೈತರ ಜೀವನ ಹೆಂಗ್ ಬದಲಿ ಮಾಡ್ತದ ಅಂತ ನಾವು ನೋಡೋದಾದ್ರೆ, ಈ ಕೊರಾಜಿನ್ ಯಾಕೆ ಇಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡ್ತದಪ್ಪ ಅಂದ್ರೆ, ಇದು ಕೆಲಸ ಮಾಡುವಂತ ರೀತಿನೇ ಬೇರೆ ಇದೆ. ಇದು ಆ ಹುಳದ ನಾವು ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ರೀತಿ ಒಳಗಡೆ ಆ ಚರ್ಮ ಅಥವಾ ಒಳಗಡೆ ಈ ರೀತಿ ಇರ್ತದ ಅದು. ಹೀಗಾಗಿ ಈ ಬೇರೆ ಕೀಟನಾಶಕಗಳು, ಬಹಳಷ್ಟು ಕೀಟನಾಶಕ ಮಾರ್ಕೆಟ್ ಅಲ್ಲಿ ಏನು ಸಿಗ್ತಾವೋ ಅಥವಾ ಮಾರ್ಕೆಟ್ ಅಲ್ಲಿ ಸಿಗುವಂತ ಕೀಟನಾಶಕಗಳು ನರಮಂಡಲದ ಮೇಲೆ ಕೆಲಸ ಮಾಡುವಂತ ಕೀಟನಾಶಕಗಳದಾವು. ಹೀಗಾಗಿ ಅವು ಬಹಳಷ್ಟು ಕೀಟನಾಶಕಗಳಿಗೆ ಈ ಹುಳಕ್ಕೆ, ಈ ಕಾಯಿ ಕೊರಕ ಇರ್ಲಿ, ಕೀಡಿಗಿರ್ಲಿ, ಲದ್ದಿ ಹುಳಕ್ಕಿರ್ಲಿ, ಬಹಳಷ್ಟು ಕೀಟನಾಶಕಗಳು ಹಳೆಯವಿರೋದ್ರಿಂದ ಅವಕ್ಕೆ ಪ್ರತಿರೋಧಕ ಶಕ್ತಿ, ಆ ಔಷಧಿಯನ್ನ ತಿಂದು ಅಥವಾ ಔಷಧಿಯನ್ನು ಕುಡಿದು ಬದುಕುವಂತ ಶಕ್ತಿ ಹುಳಕ್ಕ ಈಗಾಗಲೇ ಬಂದಿದೆ. ಇದು ಕೊರಾಜಿನ್ ಹೊಸ ತಲೆಮಾರಿನ ಕೀಟನಾಶಕ ಆಗಿರೋದ್ರಿಂದ ಈ ಸ್ನಾಯುಗಳ ಮೇಲೆ ಕೆಲಸ ಮಾಡ್ತದೆ, ಅಥವಾ ಈ ಕ್ಯಾಲ್ಸಿಯಂ ಅನ್ನ ಹೊರಗಡೆ ಹೋಗಾಕ್ ಬಿಟ್ಟು ಆ ಹುಳವನ್ನ ಸಾಯಿಸುವಂತ, ಇದು ವಿಭಿನ್ನವಾಗಿ ಕೆಲಸ ಮಾಡುವಂತ ಮಾಡೋದ್ರಿಂದ ಇದು ಯಾವುದೇ ರೀತಿ ಹುಳ ಇದರಿಂದ ಉಳಿಯಕ್ ಸಾಧ್ಯನೇ ಇಲ್ಲ. ಇದು ಕೊರಾಜಿನ ಸಿಂಪರಣೆ ಮಾಡದಂತ ಹುಳ, ಇಷ್ಟು ದೊಡ್ಡ ಅನ್ನೋಂತ ಹುಳ ಇಷ್ಟು ಸಣ್ಣದಾಗಿ ಸತ್ತೋಗ್ಯಾವ, ಇದಕ್ಕೆ ಆಕ್ಚುಲಿ ಕೊರಾಜಿನ್ ಸಿಂಪರಣೆ ಮಾಡಿಲ್ಲ ಇವಕ್ಕ. ಇದು ಸ್ನಾಯುಗಳ ಮೇಲೆ ಕೆಲಸ ಮಾಡ್ತದ. ಆಮೇಲೆ ಇದಕ್ಕ ಪ್ಯಾರಲೈಸಿಸ್ ಆಗ್ತದ, ಲಕ ಹೊಡಿತದ, ವಾಂತಿ ಮಾಡ್ಕೊಡ್ತದ. ಹುಳ ಇಷ್ಟು ದೊಡ್ಡದಿದ್ದು ಸಣ್ಣದಾಗ್ತದ, ಸಣ್ಣದಾಗಿ 33 ದಿನದಲ್ಲಿ ಇದು ಹುಳ ಸಂಪೂರ್ಣವಾಗಿ ಸತ್ತು ಹೋಗ್ತದ. ಆದ್ರೆ ನೆನಪಿಟ್ಕೊಡ್ರಿ, ಕೊರಾಜಿನ್ ಸಿಂಪರಣೆ ಮಾಡಿದ ಕೇವಲ 5 ನಿಮಿಷದಲ್ಲಿ ಹುಳ ತಿನ್ನೋದು ನಿಲ್ಲಿಸ್ತದ. 5 ನಿಮಿಷದಲ್ಲಿ ಹುಳ ತಿನ್ನೋದು ನಿಲ್ಲಿಸ್ತದ. ಮುಂದೆ ಏನದಪ್ಪ ಅಂದ್ರೆ 3 ದಿನದೊಳಗಡೆ ಸಂಪೂರ್ಣವಾಗಿ ಹುಳ ಸತ್ತು ಹೋಗ್ತದ. ಆಮೇಲೆ ಕೊರಾಜಿನ್ ಇದು ಹಸಿರ ತ್ರಿಕೋನ ಹೊಂದಿದಂತ ಔಷಧಿ. ಕೀಟನಾಶಕದಲ್ಲಿ ಒಂದು ಕೆಂಪು ಬರ್ತದೆ ತ್ರಿಕೋನ ಅಂದ್ರೆ ಔಷಧಿ ಮೇಲೆ ಕೊಟ್ಟಿರ್ತಾರ ಮಾರ್ಕ್. ಒಂದು ಕೆಂಪ್ ಇರ್ತದೆ, ಒಂದ್ ಹಳದಿ ಇರ್ತದೆ, ಒಂದ್ ನೀಲಿ ಇರ್ತದೆ, ಒಂದ್ ಹಸಿರು ಇರ್ತದೆ. ಈ ಹಸಿರು ಅಂತಂದ್ರ ಇದು ಸುರಕ್ಷತೆಯ ಸಂಕೇತ. ಈ ಹಸಿರು ತ್ರಿಕೋನ ಕೊರಾಜಿನ್ ಮೇಲೆ ಇರೋದ್ರಿಂದ ಏನಾಗ್ತದ ಅಂದ್ರ ಪರಿಸರಕ್ಕೆ, ರೈತರ ಮಿತ್ರ ಕೀಟಗಳಿಗೆ, ಸಿಂಪರಣೆ ಮಾಡುವಂತ ಆಳ ಮಕ್ಕಳಿಗೆ, ರೈತರಿಗೆ, ಮಣ್ಣು, ನೀರು, ಅಂತರ್ಜಲ, ರೈತರಿಗೆ ಉಪಕಾರಿ ಅಂದ್ರ ಇದು ಪಕ್ಷಿ, ಗುಬ್ಬಿ, ಕಪ್ಪೆ, ಎರೆಹುಳ, ಇವು ಎಲ್ಲ ಅತ್ಯಂತ ಸುರಕ್ಷಿತವಾದ ಅಂದ್ರೆ ಕೊರಾಜಿನ್ ಬಳಸೋದ್ರಿಂದ ಯಾವ ರೈತರ ಮಿತ್ರ ಹುಳ ಏನದಲ್ಲ ಸಾಯೋದಿಲ್ಲ. ರೈತರ ಶತ್ರುಗಳು ಮಾತ್ರ ಅಥವಾ ಹಸಿರು ಕೀಡಿ, ಲದ್ದಿ ಹುಳ, ಗುಲಾಬಿ ಬಣ್ಣದ ಕಾಯ ಕೊರಕ, ಇವು ಮಾತ್ರ ಕೊರಾಜಿನ ಅದ್ಭುತವಾಗಿ ನಿಯಂತ್ರಣ ಮಾಡ್ತದ. ಕೊರಾಜಿನ ಪ್ರಮಾಣ 60 ml 1 ಎಕರೆಗೆ, 60 ml 1 ಎಕರೆಗೆ ಕೊರಾಜಿನ್ ಬಳಸ್ಬೇಕು. ಇನ್ನ ಈ ಗುಲಾಬಿ ಕಾಯ ಕೊರಕ ಅತಿ ಹೆಚ್ಚು ಹಾನಿ ಮಾಡ್ತದ ಅಂತ ನಾ ಹೇಳದೆ, ಇದು ಬಹಳ ಅದ್ಭುತವಾಗಿ ನಿಯಂತ್ರಣ ಮಾಡ್ಬೇಕಾದ್ರ ಇದು ಒಂದು ಸೂತ್ರ, ಟಾಲ್ಕೋಟಾಲ್ ಅನ್ನುವಂಥದ್ದು. ಹಂಗಂದ್ರೆ ಏನಂತಂದ್ರೆ ಟಾಲ್ ಸ್ಟಾರ್, ಕೊರಾಜಿನ್, ಟಾಲ್ ಸ್ಟಾರ್, ಈ ಮೂರು ಸ್ಪ್ರೇ ಮಾಡಿದ್ರಪ್ಪ ಅಂದ್ರೆ ಯಾವಾಗ 45-90 ದಿನದಲ್ಲಿ ಅಂದ್ರ 1.5 ತಿಂಗಳಲ್ಲಿ, 1.5 ತಿಂಗಳಲ್ಲಿ ನೀವು 15 ದಿನಕ್ಕೆ ಸರಾಸರಿ, ಒಂದು 10-15 ದಿನಕ್ಕೊಮ್ಮೆ ನೀವು 3 ಸಿಂಪರಣೆ ಮಾಡಿದ್ದೆ ಆದ್ರೆ ಈ ಗುಲಾಬಿ ಬಣ್ಣದ ಕಾಯಿ ಕೊರಕವನ್ನ ನೀವು ಅದ್ಭುತವಾಗಿ ನಿಯಂತ್ರಣ ಮಾಡಬಹುದು. ಸುಮಾರು 45-60 ದಿನದಲ್ಲಿ ಟಾಲ್ ಸ್ಟಾರ್, 330 ml
ಎಕರೆಗೆ. ಆಮೇಲೆ ಏನಂತಂದ್ರೆ ಮುಂದೆ ಸುಮಾರು 55-60 ದಿನ ಆ ಟೈಮ್ದಲ್ಲಿ ಕೊರಾಜನ್ನು ಮತ್ತೆ ಆದ್ಮೇಲೆ ಸುಮಾರು ಒಂದು 15 ದಿನ ಅಥವಾ 20 ದಿನ ಆದ್ಮೇಲೆ ಮತ್ತೆ ಅವಶ್ಯಕತೆ ಬಿದ್ದಾಗ ಥರ್ಡ್ ಟೈಮ್ ಟಾಲ್ ಸ್ಟಾರ್ ಕೊರಾಜಿನ್ ಟಾಲ್ ಸ್ಟಾರ್. ಈ ರೀತಿ ನೀವು ಮಾಡೋದ್ರಿಂದ ಈ ಗುಲಾಬಿ ಬಣ್ಣದ ಕಾಯಕೊರಕ ಅಥವಾ ಹತ್ತಿ ಕುಡ್ ಆಗುವುದು ಅಂತ ಏನ್ ಕರಿತೀವಲ್ಲ, ಇದನ್ನ ನೀವು 3 ಸಲ, ಯಾಕಂದ್ರ ಇವಾಗ ನಿಮ್ಗೆ ನಷ್ಟ ಗೊತ್ತಾಗೋದಿಲ್ಲ, ಯಾವಾಗ ಹತ್ತಿ ಬಿಡಿಸಾಕ್ ಹೋಗ್ತೀರಿ ಅವಾಗ ಮಾತ್ರ ಗುಲಾಬಿ ಬಣ್ಣದ ಕಾಯಕೊರಕಂದ ಏನ್ ನಿಮ್ಗೆ ಹಾನಿ ಆಗೈತೆ ಅಂತ ಗೊತ್ತಾಗೋದು ಅವಾಗ, ಅಂದ್ರ 4.5 ತಿಂಗಳಾದಾಗ. ಅದಕ್ಕೆ ಅವಾಗ ಆಗುವ ಅಂತ ನಷ್ಟವನ್ನ ನೀವು ತಡಿಬೇಕು ಅಂತಂದ್ರೆ ಇವಾಗಲೇ ಹೂ ಆಗದಾಗ ಅಂದ್ರೆ 1.5 ತಿಂಗಳಾದ್ಮೇಲೆ ಹತ್ತಿ ಹಾಕಿದ 1.5 ರಿಂದ 3 ತಿಂಗಳ ಒಳಗಾಗಿ, 1.5 ತಿಂಗಳ ನಂತರ 3 ತಿಂಗಳ ಒಳಗಾಗಿ 3 ಔಷಧಿಯನ್ನು ಸಿಂಪಡಣೆ ಮಾಡಬೇಕು. ಒಂದೇ ಔಷಧಿ ಟಾಲ್ ಸ್ಟಾರು, ಎರಡನೇದು ಕೊರಾಜಿನ್ನು, ಆಮೇಲೆ ಮತ್ತೆ ಮೂರನೇದು ಟಾಲ್ ಸ್ಟಾರ್. ಆಮೇಲೆ ಬಿಳಿ ನೊಣ ಅತಿ ಹೆಚ್ಚು ಕಾಡ್ತದ. ಈ ಬಿಳಿ ನೊಣ ಈ ರೀತಿ ಎಲಿ ಕೆಳಗಡೆ ಬೆಳ್ಳಗ ಇರ್ತದ, ಎಲ್ಲ ಬೆಳಗಾಗಿರ್ತದ. ಈ ಅದರದ್ದು ಸಣ್ಣ ಹುಳ ಇದು. ಆಮೇಲೆ ಇದು ಪ್ರೌಢ ಪತಂಗ ಈ ರೀತಿ ಇರ್ತದ. ಈ ಬಿಳಿ ನೊಣಗಳಿಂದ ಏನ ಎಲಿ ಕೆಳಭಾಗದಲ್ಲಿ ಇರ್ತದ, ಅದು ರಸ ಹೀರೋದ್ರಿಂದ ಎಲಿ ಹಳದಿ ಹಳದಿಯಾಗಿ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಕುಂದು ಹೋಗ್ತದ. ಆಮೇಲೆ ಬಿಳಿ ನೊಣಗಳು ದಾಳಿ ಮಾಡಿದ ಬೆಳೆ ಅಂತ ಅಲ್ಲಿ ಹೂವ ಕಾಯಿ ಉದುರ್ತಾವು. ಹಿಂಗಾಗಿ ಈ ಬೆಳೆ ಏನದಲ್ಲ ಮಾಗು ಮೊದಲೇ ಏನದಲ್ಲ ಹತ್ತಿ ಅಥವಾ ಅದು ವಯಸ್ಸಾಗೋಕಿನ ಮೊದಲೇ ಒಡೆದು ಹೋಗ್ತದ. ಹೀಗಾಗಿ ಇಳುವರಿ ಕಡಿಮೆ ಆಗ್ತದ. ಈ ಬಿಳಿ ನೊಣ ಉತ್ತಮವಾಗಿ ನಿಯಂತ್ರಣ ಮಾಡುವ ಸಲುವಾಗಿ ಸುಮಾರು ಇದು ಏನಾಗ್ತದ 3 ತಿಂಗಳ ಅಥವಾ 3.5 ತಿಂಗಳ ನಂತರ ಕಾಡಕ್ಕೆ ಸ್ಟಾರ್ಟ್ ಆಗ್ತದ ಒಮ್ಮೆಮ್ಮೆ. ಯಾಕಂದ್ರೆ ಮೊದಲ 3 ತಿಂಗಳ ಒಳಗೆ ಏನಾರ ಬಂದ್ರೆ ನೀವು ಟಾಲ್ ಸ್ಟಾರ್ ಹೊಡೆದಾಗ ಆಟೋಮೆಟಿಕ್ ಕಂಟ್ರೋಲ್ ಆಗಿರ್ತದ. ನಿಮ್ಮ 3 ತಿಂಗಳ ನಂತರ ಏನಾದ್ರೂ ನಿಮ್ಗೆ ಈ ಬಿಳಿ ನೊಣ ಬಂದ್ರೆ ಅಮಾಡಿಸ್ ಅನ್ನುವಂತ ಉತ್ಪಾದನೆ ನಮ್ಮ ಹತ್ರ ಐತಿ. ಇದು ಅದ್ಭುತವಾಗಿ ಬಿಳಿ ನೊಣಕ್ಕೆ ಬ್ರಹ್ಮಾಸ್ತ್ರ ಇದು. ಇದು ಒಂದು IGR ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಜಾತಿಗೆ ಸೇರಿದಂತ ಒಂದು ಕೀಟನಾಶಕ ಅಮಾಡಿಸ್. ಈ ಅಮಾಡಿಸ್ ಯಾಕೆ ಬಳಸ್ಬೇಕು ಅಂತಂದ್ರೆ ಈ ಬಿಳಿ ನೊಣದ ಜೀವನ ಚಕ್ರದ ಪ್ರತಿ ಹಂತದಲ್ಲಿ ಇದು ಕೆಲಸ ಮಾಡುವಂತ ಶಕ್ತಿ ಅಮಾಡಿಸ್ಗಿದೆ. ಪ್ರತಿ ಹಂತ ಅಂದ್ರ ಈ ಪತಂಗ ಇರ್ತದಲ್ಲ, ಈ ಹೆಣ್ಣು ಪತಂಗ ಮೊಟ್ಟೆ ಅಥವಾ ತತ್ತಿ ಇಡುವಂತ ಶಕ್ತಿ ಕಡಿಮೆ ಮಾಡ್ತದೆ. ಇದನ್ನ ಅಮಾಡಿ ಸಿಂಪಡಣೆ ಮಾಡಿದಾಗ ಹೆಣ್ಣು ಪತಂಗ ತತ್ತಿ ಇಡುವಂತ ಶಕ್ತಿ ಇದು ಕಡಿಮೆ ಮಾಡ್ತದೆ. ಶಕ್ತಿ ಇಡುವಂತ ಒಂದು ತಾಕತ್ತು ಅಥವಾ ಕ್ಷಮತೆ ಕಡಿಮೆ ಆಗ್ತದ. ಒಂದೇಳೆ ತತ್ತಿ ಇಟ್ಟಿದ್ರ ತಿಳಿರಿ, ಸಿಂಪಡಣೆ ತತ್ತಿ ಮೇಲೆ ಮಾಡಿದ್ರ ಆ ಮೊಟ್ಟೆ ಒಡೆದು ಮರಿ ಆಗುವಂತ ಸಂಖ್ಯೆ ಅತಿ ಕಡಿಮೆ ಆಗ್ತದ ಅಥವಾ ಬಹಳಷ್ಟು ಕಡಿಮೆ ಆಗ್ತದ. ಒಂದೇಳೆ ಆಲ್ರೆಡಿ ಮರಿ ಇತ್ತ ತಿಳ್ರಿ, ಮರಿಯಿಂದ ಏನಪ್ಪ ಆಗ್ತದ ಅಂತಂದ್ರ ಈ ಮುಂದ ಪ್ರೌಢ ಕೀಟ ಆಗಿ ಬದಲಾವಣೆ ಆಗುವುದು ತುಂಬಾ ಕಡಿಮೆ ಆಗ್ತದೆ. ಹೀಗಾಗಿ 3 ಹಂತದಲ್ಲಿ ಅಂದ್ರ ಈ ಪ್ರೌಢ ವ್ಯವಸ್ಥೆಯಲ್ಲಿ ಮೊಟ್ಟೆ ಮೇಲೆ ಅಥವಾ ಮರಿ ಹುಳುಗಳ 3 ಒಂದು ಅವಸ್ಥೆಯಲ್ಲಿ ಅದ್ಭುತವಾಗಿ ಕೆಲಸ ಮಾಡುವಂತ ಉತ್ಪಾದನೆ ಅಮಾಡಿಸ್. ಇದರ ಪ್ರಮಾಣ 1/2 ಲೀಟರ್ 1 ಎಕರೆಗೆ ಅಥವಾ 1 ಲೀಟರ್ ನೀರಿಗೆ 2.5 ml 1 ಎಕರೆಗೆ 1/2 ಲೀಟರ್ ಈ ಅಮಾಡಿಸ್ ಅನ್ನ ಬಳಸಬೇಕು. ಇನ್ನ ಈ ಬಿಳಿ ನೋಣದ ಒಂದು ಅದ್ಭುತ ಜೋಡಿ ಬಲೆ ಜೋಡಿ ಅಂತ ಹೇಳಬೇಕು ಅಂತಂದ್ರ ಇದು ಟಾಲ್ ಸ್ಟಾರ್ ಮತ್ತೆ ಅಮಾಡಿಸ್. ಒಂದು ಸಲ ಟಾಲ್ ಸ್ಟಾರ್ 330 ml 1 ಎಕರೆಗೆ, ಇನ್ನೊಂದ್ಸಲ ಅಮಾಡಿಸ್ 1/2 ಲೀಟರ್ 1 ಎಕರೆಗೆ. ಒಂದ್ಸಲ ಟಾಲ್ ಸ್ಟಾರ್, ಒಂದ್ಸಲ ಅಮಾಡಿಸ್. ಹಿಂಗ ನೀವು ಇವು ಬೇರೆ ಬೇರೆ ಜಾತಿಗೆ ಬೇರೆ ಬೇರೆ ಔಷಧಿಗಳು ಇರೋದ್ರಿಂದ ನೀವು ಮಾಡೋದ್ರಿಂದ ಈ ಬಿಳಿ ನೊಣ 3 ತಿಂಗಳ ಒಳಗಿದ್ರ ನೀವು ಟಾಲ್ ಸ್ಟಾರ್ ಹೊಡ್ಕೊಂಡಿರ್ತೀರಿ, ಆಮೇಲೆ ಮತ್ತೆ ಅಮಾಡಿಸ್, ಮತ್ತೆ ಬಿಳಿ ನೊಣ ಹಂಗೇನಾದ್ರು ಬಂದ್ರೆ ಮತ್ತೆ ನೀವು ಟಾಲ್ ಸ್ಟಾರ್ ಒಂದಾದ್ಮೇಲೆ ಇನ್ನೊಂದು ಬಳಸೋದ್ರಿಂದ ನೀವು ಬಿಳಿ ನೊಣವನ್ನು ಅದ್ಭುತವಾಗಿ ನಿಯಂತ್ರಣ ಮಾಡಬಹುದು. ಹತ್ತಿ ಬೆಳೆಯಲ್ಲಿ ಬರುವಂತ ಮುಖ್ಯವಾದಂತ ರೋಗಗಳು ಯಾವುದು ಅಂದ್ರ ಎಲೆ ಚುಕ್ಕೆ ರೋಗ ಈ ರೀತಿ ಕಾಣಿಸ್ತದೆ, ಕಾಯಿ ಕೊಳೆ ರೋಗ, ಆಮೇಲೆ ಬೂದಿ ರೋಗ. ಈ 3 ಮುಖ್ಯವಾದಂತ ರೋಗಗಳು ಬರ್ತದೆ. ಈ 3 ಮುಖ್ಯವಾದ ರೋಗಗಳಿಗೆ ಗೆಜೆಕೋ ಅನ್ನುವಂತ ಔಷಧಿ ನಮ್ಮ ಹತ್ರ ಅದ. ಗೆಜೆಕೋ, ಈ ಗೆಜೆಕೋ ಒಂದೇದು ಎಲೆ ಚುಕ್ಕೆ ರೋಗ ಕಂಟ್ರೋಲ್ ಮಾಡ್ತದ, ಕಾಯಿ ಕೊಳೆ ರೋಗ ಕಂಟ್ರೋಲ್ ಮಾಡ್ತದ, ಆಮೇಲೆ ಹೂ ಉದುರುದು ಕಡಿಮೆ ಆಗ್ತದ, ಆಮೇಲೆ ಕಾಯಿಗಳನ್ನ ರಕ್ಷಣೆ ಮಾಡ್ತದ. ಹೀಗಾಗಿ ಅಧಿಕ ಇಳುವರಿಗೆ ಸಹಾಯ ಮಾಡ್ತದ. ಈ ಗೆಜೆಕೋ ಪ್ರಮಾಣ 120 ಗ್ರಾಂ 1 ಎಕರೆಗೆ. ಈ ಗೆಜೆಕೋದಲ್ಲಿ ಟ್ರೈಫ್ಲಾಕ್ಸಾಸ್ಟ್ರೋಬಿನ್ 25% ಇರ್ತದ, ಟೆಬಿಕೋನಾಜಲ್ 50% ಇರ್ತದ. ಇದ್ರ ಎರಡು ಮಿಕ್ಸ್ ಮಾಡೇ ಗೆಜೆಕೋ. ಗೆಜೆಕೋ 120 ಗ್ರಾಂ 1 ಎಕರೆಗೆ ಸಿಂಪಡಣೆ ಮಾಡ್ರಿ. ನೀವು ಯಾವ ಕೀಟನಾಶಕ ಸಿಂಪಡಣೆ ಮಾಡ್ತೀರಿ ಅದ್ರ ಒಳಗಡೆ ಇದನ್ನ ಹಾಕಿ ಸಿಂಪಡಣೆ ಮಾಡಕ್ ಅಡ್ಡಿ ಇಲ್ಲ. ಇನ್ನ ಇಷ್ಟೆಲ್ಲ ನಾನು ಈ ಹತ್ತಿ ಬೆಳೆಯಲ್ಲಿ ಬರುವಂತ ಕೀಟ ರೋಗ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ನಾನು ಹೇಳಿದ್ದೆ. ಇನ್ನ ಯಾವುದೇ ಕೀಟನಾಶಕವನ್ನ ಸಿಂಪಡಣೆ ಮಾಡ್ಬೇಕಾದ್ರೆ ಸಾಕಷ್ಟು ಸುರಕ್ಷತೆಗೆ ನೀವು ಗಮನ ಕೊಡಬೇಕು. ಆಗಲೇ ಹೇಳದಂಗ ಈ ಕೀಟನಾಶಕದಲ್ಲಿ 4 ಪ್ರಕಾರಗಳದಾವ. ಒಂದೇದು ಕೆಂಪು ಮಾರ್ಕ್, ಅದರ ಮೇಲೆ ಪಾಯ್ಸನ್ ಅಂತ ಇರ್ತದೆ. ಆಮೇಲೆ ತಲೆ ಬುರುಡೆ ಇರ್ತದೆ, ಸತ್ ಹೆಣದ ತಲೆ ಬುರುಡೆ. ಅದಕ್ಕೆ 2
ಎಲುಬಿನಿಂದ ಗದಗಡೆ ಕೊಟ್ಟಿರ್ತಾರೆ. ಇದು ಎಕ್ಸ್ಟ್ರೀಮ್ಲಿ ಟಾಕ್ಸಿಕ್ ಅದ, ಅತ್ಯಂತ ವಿಷಕಾರಿ ಕೀಟನಾಶಕಗಳು. ಇಂಥವನ್ನ ಆದಷ್ಟು ನೀವು ಕಡಿಮೆ ಬಳಸ್ರಿ. ಎರಡನೇದ್ ಅಂದ್ರೆ ಹೈಲಿ ಟಾಕ್ಸಿಕ್ ಅಂದ್ರೆ ಹಳದಿ ಇರ್ತದೆ, ಅದ್ರ ಮೇಲೆ ಪಾಯ್ಸನ್ ಅಂತ ಬರ್ದಿರ್ತದೆ. ಅಂದ್ರೆ ಇಲ್ಲಿ ತಲೆಬುರುಡೆ ಮತ್ತೆ ಎಲುಬಿನ ಚಿತ್ರ ಇರೋದಿಲ್ಲ. ಇದು ಎರಡನೇ ರೀತಿ ವಿಷಕಾರಿ. ಮೂರನೇದ್ದು ಇದು ಡೇಂಜರ್, ನೀಲಿ ಬಣ್ಣ, ಇದು ಡೇಂಜರ್, ಅದು ಮಾಡರೇಟ್ಲಿ ಟಾಕ್ಸಿಕ್ ಅಂತ ಹೇಳ್ತೀವಿ, ಅಪಾಯ. ನಾಲ್ಕನೇದ್ದು ಎಚ್ಚರಿಕೆ, ಸ್ಲೈಟ್ಲಿ ಟಾಕ್ಸಿಕ್, ಹಸಿರು ಬಣ್ಣ ಇತ್ತಂದ್ರ ಇದು ಕಾಷನ್ ಅಥವಾ ಎಚ್ಚರಿಕೆ, ಅಂದ್ರೆ ಇದು ಅತ್ಯಂತ ಕಡಿಮೆ ವಿಷಕಾರಿತ್ವ ಇರುವಂತಹ ಕೀಟನಾಶಕಗಳು. ಆದಷ್ಟು ರೈತರು ಏನದಲ್ಲ ಹಸಿರು ಬಣ್ಣದಿಂದ ಇರುವಂತ ಈ ಕೀಟನಾಶಕಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ನೀವು ಬಳಸ್ರಿ. ಈ ಕೀಟನಾಶಕಗಳನ್ನ ಬಳಸಬೇಕಾದ್ರೆ ಇನ್ನೂ ಕೆಲವೊಂದು ಮುನ್ನೆಚ್ಚರಿಕೆ ಏನಂತಂದ್ರ, ಈ ನೀವು ಅಂಗಡಿಯಿಂದ ತರಬೇಕಾದ್ರ ಆಹಾರ ಉತ್ಪನ್ನಗಳ ಜೊತೆಗೆ ಗಾಡಿಯಲ್ಲಿ ಏನಿರ್ತದ, ಅಕ್ಕಿ, ರಾಗಿ, ಗೋಧಿ ಈ ಜೊತೆ ಆಹಾರ ಉತ್ಪನ್ನಗಳ ಜೊತೆಗೆ ತಿನ್ನುವಂತ ವಸ್ತುಗಳ ಜೊತೆಗೆ ಅದೇ ಬ್ಯಾಗ್ದಾಗ ಅದೇ ಗಾಡಿಯಾಗ ದಯವಿಟ್ಟು ತರಬಾರ್ದು. ತಂದ ತಕ್ಷಣ, ಮನೆಗೆ ತಂದ ತಕ್ಷಣ ಕೀಲಿ ಒಳಗಡೆ ಹಾಕಿಡ್ಬೇಕು, ಮಕ್ಕಳ ಕೈ ಸಿಗಲಾರ್ದಂಗ ದೂರ ಇಡಬೇಕು. ಆಮೇಲೆ ಸಿಂಪಡಣೆ ಮಾಡೋಕಿನ ಕುಂಚೆ ಮೊದಲು ಆ ಒಂದು ಔಷಧಿ ಜೊತೆ ಕೊಟ್ಟಂತ ಒಂದು ಭಿತ್ತಿ ಪತ್ರವನ್ನ ಸರಿಯಾಗಿ ಓದ್ಬೇಕು. ಆಮೇಲೆ ಔಷಧಿಯನ್ನ ಕಂಪ್ಲೀಟ್ ಎಲ್ಲಾ ಒಂದು ಈ ಸಂರಕ್ಷಣಾ ಉಡುಪನ್ನ ಧರಿಸಿ ಸಿಂಪಡಣೆ ಮಾಡ್ಬೇಕು. ಆಮೇಲೆ ಔಷಧಿಯನ್ನ ಅಳತಿ ಮಾಡಿ ಹಾಕೋಬೇಕು, ಅಂದಾಜ್ ಹಾಕಂಗಿಲ್ಲ. ಆಮೇಲೆ ಕೂಲಿಂದ ಕಲಸ್ಬೇಕು. ಆಮೇಲೆ ಲಾಳಕಿ ಇಟ್ಟು ಕ್ಯಾನ್ ಅಲ್ಲಿ ಹಾಕ್ಬೇಕು. ಖಾಲಿ ಡಬ್ಬಿಗಳನ್ನ ಒಡೆದ್ ಬಿಸಾಕ್ಬೇಕು, ಮತ್ತೆ ಮತ್ತೆ ಉಪಯೋಗ ಮಾಡಬಾರ್ದು. ಗಾಳಿಯ ದಿಕ್ಕಿನಲ್ಲಿ ಔಷಧಿ ಸಿಂಪಡಣೆ ಮಾಡ್ಬೇಕು. ಆಮೇಲೆ ನಾಜಲ್ ಏನಾದ್ರೂ ಬ್ಲಾಕ್ ಆದ್ರೆ ಬಾಯಿಂದ ಊದಬಾರ್ದು. ಆಮೇಲೆ ಸಿಂಪಡಣೆ ಮಾಡ್ಬೇಕಾದ್ರೆ ಬಿಡಿ, ಸಿಗರೇಟ್ ವಗೇರೆ ಸೇದಬಾರ್ದು. ಆಮೇಲೆ ಲೀಕ್ ಆಗುವಂತ ಕೈ ಪಂಪ್ ಅನ್ನ ಅಥವಾ ಪಂಪ್ ಅನ್ನ ಬಳಸಬಾರ್ದು. ಆಮೇಲೆ ಸಿಂಪಡಣೆ ಮಾಡಿದ ತಕ್ಷಣ ಏನಾದ್ರ ನೀವು ಸೋಪ್ ಹಚ್ಕೊಂಡು ಸಾಬೂನ್ ಹಚ್ಕೊಂಡು ಮೈ ಸ್ನಾನ ಮಾಡ್ಬೇಕು ಅಥವಾ ಮೈ ತೊಳ್ಕೋಬೇಕು. ಆಮೇಲೆ ಮಕ್ಕಳು ಸಿಂಪಡಣೆ ಮಾಡಿಸಬಾರ್ದು ಮಕ್ಕಳ ಕೈಯಿಂದ. ಆಮೇಲೆ ಔಷಧಿಯನ್ನ ಅಂದ್ರ ಊಟವನ್ನ ಓಪನ್ ಇಟ್ಟು ಅಥವಾ ಬಿಚ್ಚಿಟ್ಟು ಆಮೇಲೆ ಸಿಂಪಡಣೆ ಮಾಡ್ಬೋದು, ಔಷಧಿ ಅದ್ರ ಮೇಲೆ ಹಾರಿ ಬಂದು ಬೀಳ್ತದ. ಊಟ ಮಾಡೋಕಿನ ಮೊದಲ ಸಾಬೂನ್ ಹಚ್ಕೊಂಡು ಸ್ವಚ್ಛಗೆ ಕೈ ತೊಳ್ಕೋಬೇಕು. ಅಪ್ಪಿತಪ್ಪಿ ಯಾವುದೇ ಔಷಧಿ ಹೊಡಿಬೇಕಾದ್ರೆ ಆದಷ್ಟು ವಾಂತಿ ಬಂತು, ತಲೆ ಸುತ್ತು ಬಂತು, ಏನಾದ್ರೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಗ ಅವ್ರಿಗೆ ಕೃತಕ ಉಸಿರಾಟ ಕೊಡ್ಬೇಕು. ಆಮೇಲೆ ಡಾಕ್ಟರ್ ಹತ್ರ ಹೋಗ್ಬೇಕಾದ್ರೆ ಆ ಬಾಟಲ್ ಜೊತೆ ಕೊಟ್ಟಿರುವಂತ ಹಾಳಿಯನ್ನು ತಗೊಂಡು ಡಾಕ್ಟರ್ ಹತ್ರ ಹೋಗ್ಬೇಕು. ಆಮೇಲೆ ಏನಾದ್ರೂ ಹಂಗ ಏನಾದ್ರೂ ತೊಂದರೆ ಆದ್ರೆ ಪ್ರಥಮ ಚಿಕಿತ್ಸೆ ತಗೋಬೇಕು. ಖಾಲಿ ಡಬ್ಬಿಯನ್ನ ಒಡೆದು ಹೂತಾಕ್ಬೇಕು. ಆಮೇಲೆ ಇಷ್ಟೆಲ್ಲ ಮುಂಜಾಗ್ರತೆ ವಹಿಸ್ಕೊಂಡು ಔಷಧಿಯನ್ನು ಬಳಸ್ಬೇಕು. ಇನ್ನು ಏನು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ನಮ್ದೊಂದು ಮೇಲ್ ಐ ಡಿ ಇದೆ, ಆಸ್ಕ್ ಅಂತ, ASK@FMC.com, ಅಲ್ಲಿಗೆ ನೀವು ಮೇಲ್ ಹಾಕಿ ನಿಮ್ಮ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು. ಇಲ್ಲ ಅಂದ್ರೆ ನೀವು ಫೋನು ಸಹ ಮಾಡಬಹುದು, 1800102-6545 ಈ ಸಂಖ್ಯೆಗೆ ನೀವು ಫೋನ್ ಸಹ ಮಾಡಬಹುದು. ಒಂದೇಳೆ ಈ ವೆಬಿನಾರ್ ಕೆಳಗಡೆ ಒಂದು ವೆಬ್ ಪುಟದಲ್ಲಿ ನಿಮ್ಮ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನಿಮ್ಮ ಏನ ಪ್ರಶ್ನೆ ಇದ್ರೆ ಕೇಳಬಹುದು, ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಧನ್ಯವಾದಗಳು. ಇವತ್ತಿನ ಒಂದು ಈ ಕಾರ್ಯಕ್ರಮ ತಾವೆಲ್ಲರೂ ಕೇಳಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ FMC ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.